ಸೊ ಇವರು ಸೋಷಿಯಲ್ ಮೀಡಿಯಾ ಕ್ರಶ್ ಇವರು, ಅದರಲ್ಲೂ ಟ್ರಾಲ್ ಪೇಜಸ್ಗಂತೂ ಸಿಕ್ಕಾಬಟ್ಟೆ ಫೇವ್ರೇಟ್ ಇವರು. ಸ್ನಾನಕ್ಕೆ ಹೋಗ್ಬೇಕಾದ್ರೆ ಚಡ್ಡಿ ತಗೊಂಡೋಗಲ್ಲ, ನಾನೇ ಕೊಡಬೇಕು. ಸ್ನಾನ ಆದ್ಮೇಲೆ ಚಡ್ಡಿ ಹೋಗ್ಕೊಳ್ಳಲ್ಲ, ನಾನೇ ಹೋಗಿಬೇಕು. ತಿನ್ಮೇಲೆ ತಟ್ಟೆ ತೊಳೆಯಲ್ಲ, ಸುಸು ಮಾಡಿದ್ಮೇಲೆ ನೀರು ಹಾಕಲ್ಲ. ಯಾವ ತಿರುಗೋಕೆ ಅಣ್ಣ ನನ್ನ ಜೊತೆ ಸಂಸಾರ ಮಾಡ್ತಾನೆ? ಇವತ್ತೇ ಲಾಸ್ಟ್, ನಾಳೆಯಿಂದ ಕುಡಿಯಲ್ಲ. ಕುಡಿದ್ರೆ ಮಕ್ಕ ಮುತ್ತಿ ಕಿತ್ತೋಗ್ಬಿಡ್ಬೇಕು. ಸಾಲ ಮಾಡಾದ್ರೂ ಎಣ್ಣೆ ತಂದು ಕೊಡ್ತೀನಿ. ಕುಡ್ ಸಾಯ್. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪಾಯಲ್ ಚೆಂಗಪ್ಪ. ತುಂಬಾ ಬೇಜಾರಾದಾಗ ನೆನಪಾಗ ಒಬ್ಬ ವ್ಯಕ್ತಿ ದೇವರು. ಓಕೆ, ಸಡನ್ ಆಗಿ ನಿಮ್ಗೆ ಏನಾದ್ರು ಬೈಬೇಕಂದ್ರೆ ಯಾವ ವರ್ಡ್ ಜಾಸ್ತಿ ಬರುತ್ತೆ ನಿಮ್ಗೆ? ಅದು ಬೇಡ ಅಮ್ಮ. ಫ್ರೆಂಡ್ ಸ್ಯಾಂಡಲ್ ಅಲ್ಲಿ ಹೊಡಿತೀನಿ ಟೊಮೆಟೊ ಮುಂಡ. ನಿಮ್ಗೆ ನೀವು ಡ್ರಿಂಕ್ಸ್ ಮಾಡ್ತೀರಾ? ಮಾಡಲ್ಲ. ಸೊ ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಅಂತ ಬಂದ್ರೆ, ಅಥವಾ ಇವ್ರು ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಾರೆ ಅನ್ನಂಗಿದ್ರೆ ಯಾರು? ಲಾಂಗ್ ಟೈಮ್ ಕ್ರಶ್ ಯಾವುದು ಇಲ್ಲ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶುರಾಜ್. ವೀಕ್ಷಕರೇ, ನಿಮಗೆ ವಿಶೇಷ ಕಾರ್ಯಕ್ರಮ ಅಂದರೆ ಗೊತ್ತಾಗುತ್ತೆ, ನಾನು ಯಾವುದಾದ್ರೂ ಒಬ್ಬ ವಿಶೇಷ ವ್ಯಕ್ತಿ ಜೊತೆ ಹಾಜರಿರ್ತೀನಿ ಅಂತ ಖಂಡಿತ. ಯಾಕಂದರೆ ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ನೋಡಿರ್ತೀರಾ ಯಾವೆಲ್ಲ ವಿಶೇಷ ವ್ಯಕ್ತಿಗಳನ್ನ ಕರ್ಕೊಂಬಂದಿದ್ದೀನಿ ಅಂತ. ಎಸ್, ಈ ಎಪಿಸೋಡಲ್ಲೂ ಕೂಡ ನಮ್ಮ ಜೊತೆ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವ್ರ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ, ಗೆಸ್ ಮಾಡ್ತಾ ಹೋಗಿ ಸೇಡಲ್ ಹಂಗೆ ನೋಡಿ ಗೊತ್ತಾಗುತ್ತೆ ನಿಮಗೆ. ಓಕೆನಾ? ಸೊ ಇವರು ಸೋಷಿಯಲ್ ಮೀಡಿಯಾ ಕ್ರಶ್ ಇವರು, ಅದರಲ್ಲೂ ಟ್ರಾಲ್ ಪೇಜಸ್ಗಂತೂ ಸಿಕ್ಕಾಬಟ್ಟೆ ಫೇವ್ರೇಟ್ ಇವರು. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಇವರು ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ ಇದ್ದಂಗೆ ಆ ಒಂದು ಪ್ರಾಡಕ್ಟ್ಗೆ. ಇಡೀ ವರ್ಲ್ಡ್ ವೈಡ್ ಅವರು ಆ್ಯಕ್ಚುಲಿ ಆ ಪ್ರಾಡಕ್ಟು ಬ್ರ್ಯಾಂಡ್ ಅಂಬಾಸಿಡರ್ ಆಗಿಬಿಟ್ಟಿದ್ದಾರೆ. ಬಿಕಾಸ್ ಯಾಕೆ ಅಂತಂದರೆ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ತಲೆನೋವು ಬಂದಾಗ ಏನು ಮಾಡ್ತೀವಿ, ಅಮೃತಾಂಜನ್ ಹಚ್ಕೊತೀವಿ. ಅರ್ಜೆಂಟ್ ಮನೇಲಾದರೂ ಚಪಾತಿಗೆ ಏನಾದರೂ ಒಂದೊಂಚೂರು ನೆಂಚ್ಕೊಳ್ಳೋಕೆ ಏನಾದರೂ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಏ ತೊಗೊಂಬೋಗೋ ಅಲ್ಲಿ ಅದ್ರ ಪಲ್ಯ ಯಾವುದು ಫೈನ್. ಅವ್ರ ಹೆಸರೇಳಲ್ಲ, ಬಟ್ ಅವ್ರ ಹೆಸರಿಗಿನ್ನ ಅವ್ರ ಒರಿಜಿನಲ್ ಹೆಸರು ತುಂಬ ಕ್ಯೂಟಾಗಿ ಸ್ವೀಟಾಗಿದೆ. ಎಸ್, ಅಮೃತಾಂಜನ್ ಖ್ಯಾತಿಯ ನಮ್ಮ ಹತ್ರ ಪಾಯಲ್ ಚೆಂಗಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋಣ. ನಮ್ಮ ಸ್ವಾಗತ ಕಾರ್ಯಕ್ರಮಕ್ಕೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ನಾನು ಹೇಳ್ತೀನಿ ನಿಮಗೆ, ನನ್ನ ಫ್ರೆಂಡ್ ಸರ್ಕಲ್ ಏನಿದ್ರಲ್ಲ, ಸೊ ನೀವಂದರೆ ಅವ್ರಿಗೂ ಕ್ರಶ್ ನೋಡಿ. ರಾಲ್ ಪೇಜಸ್ ಒಂದೇ ಅಲ್ಲ, ಬೇರೆಯವ್ರು ಒಂದೇ ಅಲ್ಲ, ನನ್ನ ಫ್ರೆಂಡ್ಸು ಕೂಡ ನಿಮ್ಮ ಮೇಲೆ ಅಷ್ಟೊಂದು ಕ್ರಶ್ ಇಟ್ಕೊಂಡಿದ್ದಾರೆ. ಎಲ್ರಿಗೂ ಅಷ್ಟು ಮೋಡಿ ಮಾಡಿಬಿಟ್ಟಿದ್ದೀರಾ. ಫೈನ್, ಹೆಂಗಿದೆ ಜೀವನ? ತುಂಬಾ ಚೆನ್ನಾಗಿದೆ. ನೀವು ಲೈಕ್ ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ರಿ, ನನಗೆ ತುಂಬಾ ಬಿಲ್ಡಪ್ ಕೊಟ್ಬಿಟ್ರಿ. ಇಲ್ಲ, ಅದಕ್ಕಿಂತ ಮುಂಚೆ ಏನು ಗೊತ್ತಾ, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ, ಇವ್ರ ಒರಿಜಿನಲ್ ಹೆಸರೇನು, ಜೊತೆಗೆ ಇವ್ರು ಎಲ್ಲಿಂದ ಬಂದರು, ಯಾವ್ರು ಇವರು, ಬೆಂಗಳೂರೇನಾ ಅಥವಾ ಬೇರೆಯವ್ರು? ಯಾಕೆಂತಂದ್ರೆ ನೀವು ಮಾತಾಡೋ ಆ ಸ್ಲ್ಯಾಂಗ್ ಎಲ್ಲ ಇದೆಯಲ್ಲ, ಸ್ವಲ್ಪ ಇವ್ರ ಕನ್ನಡದವರೇನಾ ಅಂತ ಒಂದಷ್ಟು ಅನುಮಾನ ಇದೆ. ಹಂಗೆ ನಿಮ್ಮ ಬಗ್ಗೆ ಬಿಟ್ಬಿಡಿ. ಹಾಯ್, ನನ್ನ ಹೆಸರು ಪಾಯಲ್ ಚೆಂಗಪ್ಪ. ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರಲ್ಲೇ, ಬಟ್ ನಮ್ಮ ಊರು ಬಂದು ಕೊಡಗು. ಓದಿದ್ದೆಲ್ಲ ಇಲ್ಲೇ ಬ್ಯಾಂಗ್ಳೂರಲ್ಲೇ. ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಕಂಪ್ಯೂಟರ್ ಸೈನ್ಸ್ ಅಲ್ಲಿ. ಸೊ ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಅಂತ ಮೈಸೂರು ರೋಡಲ್ಲಿ. ಸೂಪರ್. ಹಾ ನೋಡ್ರಪ್ಪ, ಅಚ್ಚ ಕನ್ನಡದವರು, ನಮ್ಮೂರವರೇ, ನಮ್ಮವರೇ, ನಮ್ಮ ಕೂರ್ಗ್ ಅವರು, ರೈಟ್? ಕೊಡಗು, ಕೂರ್ಗ್ ಅವರು. ಇನ್ನೇನಕ್ಕೆ ಗೊತ್ತಾಯ್ತಲ್ಲ, ಎಲ್ಲ ವಿಷಯ ಗೊತ್ತಾಯ್ತು, ಅವ್ರ ಒರಿಜಿನಲ್ ಹೆಸರು ಕೂಡ ಗೊತ್ತಾಯ್ತು. ಇನ್ಮೇಲೆ ಯಾರು ಕೂಡ, ಆಕ್ಚುಲಿ ನನಗೊಂದು ಡೌಟು, ನಿಮ್ಗೆ ಹೆಸರನ್ನ ಹೆಂಗಿಟ್ರು? ಟೊಮೊಟೊ ಸಮಥಿಂಗ್ ಹೇಳ್ತಾರಲ್ಲ, ಹೇಳ್ಬೋದಾ? ಬೇಜಾರಿಲ್ವಾ? ಆ ಟೊಮೊಟೊ ಬಂಡೆ ಅನ್ನೋ ಹೆಸರು ಹೆಂಗ್ ಬಂತ? ಇದು ಅದು ನಮ್ಮ ಡೈರೆಕ್ಟರ್ಗೆ ಹೊಸ ಹೊಸ ಥಾಟ್ ಬರ್ತಾನೆ ಇರುತ್ತೆ, ಏನಾದ್ರೂ ಹೊಸ ಹೆಸರು. ಸೊ ಅವ್ರಿಗೆ ಬಂದಿರೋದು ಇದೆಲ್ಲ ಐಡಿಯಾ. ಯೂಶ್ವಲಿ ಹೆಂಗ ಗೊತ್ತಾ, ಇವಾಗ ಯಾರಿಗೆ ಆದರೂ ಅಕ್ಸೆಪ್ಟ್ ಮಾಡೋದು ಕಷ್ಟ. ಆ ಥರ ಕೆಲವೊಂದು ಎಷ್ಟು ಹೆಸರುಗಳನ್ನ ಇಟ್ಕೊಂಡ್ರೆ, ಈಗ ಹುಡುಗರಿಗಾದರೆ ಕೆಲವೊಂದು ಟ್ರೇಡ್ ಮಾರ್ಕ್ ಆಗಿಬಿಡುತ್ತೆ ಆ ಹೆಸರುಗಳೆಲ್ಲ, ಪೆಟ್ ನೇಮಲ್ಲಿ ಕರೆಯುವಂಥ ಹೆಸರುಗಳು ಟ್ರೇಡ್ ಮಾರ್ಕ್ ಆಗೋಗ್ಬಿಡುತ್ತೆ. ಇವಾಗ ಡಾಲಿ ಧನಂಜಯ್ ಅವರು ಅಂತ ಅನ್ಕೊತೀವಿ ಅಲ್ವಾ? ಸೊ ಹಾಗೆ ಬೇರೆ ಬೇರೆದೆಲ್ಲ ಇರುತ್ತೆ. ಸೊ ಹೆಣ್ಮಕ್ಳು ಅಂತ ಬಂದಾಗ ಯೂಶ್ವಲಿ ಅಕ್ಸೆಪ್ಟ್ ಮಾಡಲ್ಲ, ಬಿಕಾಸ್ ಯಾಕಂದರೆ ಅದು ಒಂದ್ಸಲ ನಾವು ರೀಚ್ ಆಗಿಬಿಟ್ವಿ ಅಂದರೆ ಎಲ್ಲರೂ ಹಂಗೆ ಗುರುತಿಸ್ತಾರೆ. ಸೊ ಆ ಥರ ನಿಮ್ಗೇನು ಅನ್ನಿಸಿಲ್ವಾ ಅಂತ? ಹಂಗಿಲ್ಲ, ಆಕ್ಚುಲಿ ಊರ್ ಕಡೆ ಆಮೇಲೆ ತುಂಬಾ ಮುದ್ದ ಮಾಡೋರ್ನ ಹಂಗೆ ಕರೀತಾರತ್ತೆ ಬಾರ. ಇವಾಗ ಊರ್ ಕಡೆ ಎಲ್ಲ ಹಂಗೆ ಬಾರೆ ಮುಂಡೆ ಅದು ಇದು ಅಂತ ಕರೀತಾರೆ. ಸೊ ಅದೊಂದು ಥಾಟ್ ಇಟ್ಕೊಂಡು ಇದು ತುಂಬಾ ರೀಚ್ ಆಗ್ಲಿ ಅಂತ ಆತರ ಒಂದು ಯುನಿಕ್ ನೇಮ್ ತಗೊಂಡ್ಬಂದಿದ್ದಾರೆ. ಎಸ್ ವೀಕ್ಷಕರೇ, ಅವರು ಎಲ್ಲಿಯವರು, ಅವ್ರ ಹೆಸರೇನು ಅಂತ ಗೊತ್ತಾಯ್ತು, ಜೊತೆಗೆ ಅವರ ಪೆಟ್ ನೇಮ್ ಬಗ್ಗೆನೂ ಕೂಡ ಮಾತನಾಡ್ತಾ ಇದ್ವಿ. ಎಸ್, ಇವಾಗ ಏನಂತಂದ್ರೆ, ಮೊದಲನೇದಾಗಿ ಹೆಂಗೆ ಬಂದ್ರಿ ನೀವು ಈ ಟೀಮ್ನ, ಹೆಂಗೆ ಜಾಯಿನ್ ಆದ್ರಿ, ಆಕ್ಟಿಂಗ್ ಮಾಡ್ಬೇಕಂತ ಹೆಂಗೆ ಅನಿಸ್ತು? ಇದಕ್ಕೂ ಮುಂಚೆ ನೀವೆಲ್ಲ ಏನು ಮಾಡ್ತಾ ಇದ್ರಿ ಆಕ್ಚುಲಿ ನೀವು? ಆ್ಯಕ್ಚುಲಿ ಸ್ಕೂಲ್ ಡೇಸಿಂದನೂ ಆ್ಯಕ್ಚುಲಿ ಮೂವೀಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಒಂದಿನ ಹೇಗೆ ಏನಾಯಿತು ಅಂದರೆ, ನನ್ನ ಫೋಟೋಸ್ನ ಒಂದು ಅದ್ವೈತ ಅಂತ ಒಂದು ಇನ್ಸ್ಟಿಟ್ಯೂಷನ್ ಕೊಟ್ಟಿದೆ, ಅದೊಂದು ಆ್ಯಕ್ಟಿಂಗ್ ಸ್ಕೂಲ್. ಸೊ ಅಲ್ಲಿ ಫೋಟೋ ನೋಡಿ ಸೆಲೆಕ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ ಡೇನೇ ವರ್ಕ್ಶಾಪ್ ಸ್ಟಾರ್ಟ್ ಆಯಿತು. ಸೊ ಅಮೃತಾಂಜನಿಂದ ಸ್ಟಾರ್ಟ್ ಆಯಿತು. ಸೊ ಅದು ಕಂಟಿನ್ಯೂ ಆಗ್ತಾನೆ ಇದೆ. ಹೆಂಗೆ ಟೀಮ್ಗೆ ಹೆಂಗೆ ಜಾಯಿನ್ ಆದ್ರೆ ನೀವು?
ಎಲ್ರು ಯಾರು ಗೊತ್ತಿರ್ಲಿಲ್ಲ, ಎಲ್ರು ಬೇರೆ ಬೇರೆ ಕಡೆಯಿಂದ ಬಂದಿದ್ದು. ಅದೇ ನನ್ನ ಫೋಟೋ ನೋಡಿ ಅಮೃತಾಂಜನ್ ಡೈರೆಕ್ಟರ್ ಆಕ್ಚುಲಿ ಆರ್ಟಿಸ್ಟ್ ಹುಡ್ಕಕ್ಕೆ ಅಂತ ಟೀಮ್ ಅದ್ವೈತಾಗ ಬಂದಿದ್ರು. ಸೊ ಅಲ್ಲಿ ನನ್ನ ಫೋಟೋ ನೋಡಿ ಸೆಲೆಕ್ಟ್ ಮಾಡಿದ್ರು, ಫೋಟೋ ನೋಡಿ ಕರ್ಸಿ ನೋಡಾದ್ಮೇಲೆ ಅಮೃತಾಂಜನ್. ಆಡಿಷನ್ ಆತರ ಏನಾದ್ರು ಮಾಡಿದ್ರು ನಿಮ್ಗೆ? ಇಲ್ಲ ಇಲ್ಲ ಏನಿಲ್ಲ, ಡೈರೆಕ್ಟ್ ಫೋಟೋ ನೋಡಿದ್ರು ಸೆಲೆಕ್ಟ್ ಮಾಡಿದ್ರು. ಫೈನ್, ಅದೆಲ್ಲ ಆಯಿತು, ಸೆಲೆಕ್ಟ್ ಮಾಡಿದ್ದಾರೆ, ಟೀಮ್ ಜಾಯಿನ್ ಆಗ್ತೀರಾ? ಯಾವುದೇ ಒಂದು ಹೊಸ ಟೀಮ್ ಜಾಯಿನ್ ಆದಾಗ ಒಂದು ಸ್ವಲ್ಪ ಇರುತ್ತೆ, ಅದರಲ್ಲೂ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬಂದು ಆ್ಯಕ್ಟ್ ಮಾಡ್ತೀವಿ, ಅದ್ರ ಹೊಸಬ್ರ ಜೊತೆ ಇರ್ತೀವಿ ಅಂತಂದಾಗ ಏನೋ ಒಂಚೂರು ಅನ್ಕಂಫರ್ಟಬಲ್ ಥರ ಇರುತ್ತೆ. ಸೊ ಹೇಗಿತ್ತು ಅನುಭವ ಎಲ್ಲ ನಿಮಗೆ? ಆಕ್ಚುಲಿ ನನಗೆ ಒಂಚೂರು ಅನ್ಕಂಫರ್ಟಬಲ್ ಆಗಲಿ, ಆ ಫಿಯರ್ ಇರಲಿಲ್ಲ, ಮಾಡಬೇಕು ಅಂತಿತ್ತಲ್ಲ. ಓಕೆ, ಸೊ ಚೆನ್ನಾಗಿತ್ತು, ವರ್ಕ್ಶಾಪ್ ಒಂಥರ ಸ್ಕೂಲ್ ಟ್ರೈನಿಂಗ್ ಥರ ಇತ್ತು, ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ರು. ಸೊ ಅದನ್ನೇ ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸಿದೆ ಅಷ್ಟೇ. ಸೊ ಭಯ ಏನೂ ಇರಲಿಲ್ಲ, ಕ್ಯಾಮ್ರಾ ಫಿಯರ್ ಎಲ್ಲ ಏನೂ ಇರಲಿಲ್ಲ. ಸೊ ಚಾನ್ಸ್ ಸಿಕ್ಕರೆ ಸಾಕು, ನಾನು ರೆಡಿ ಇದೆ ಅಂತ ಅನ್ಕೊಂಡಿದ್ರೆ. ಹೌದು, ಇದಕ್ಕೂ ಮುಂಚೆ ಬೇರೆ ಏನು ಮಾಡ್ತಾ ಇದ್ರಿ ನೀವು? ನಾನು ಅದೇ ಓದ್ತಾ ಇದ್ದೆ, ಆಕ್ಚುಲಿ ಇಂಜಿನಿಯರಿಂಗ್ ಓದ್ತಿದ್ದೆ ಅಮೃತಾಂಜನ್ ಸಿಗೋ ಟೈಮಲ್ಲಿ. ಆಮೇಲೆ ಇವೆಂಟ್ಸ್ ಮಾಡ್ತಾ ಇದ್ದೆ, ನಾನು ನನ್ನ ಫ್ರೆಂಡ್ಸ್ ಸೇರಿ ಒಂದು ಸ್ಟಾರ್ಟ್ಅಪ್ ತರ ಮಾಡ್ಕೊಂಡು ಇವೆಂಟ್ಸ್ ಮಾಡ್ತಿದ್ವಿ, ಬರ್ತ್ಡೇ ಬ್ಯಾಚುಲರೇಟ್ ಪಾರ್ಟಿ ಅದರೆಲ್ಲ ಆರ್ಗನೈಸ್ ಮಾಡಿ ಹೋಸ್ಟ್ ಮಾಡ್ತಾ ಇದ್ವಿ. ಸೊ ಹಂಗೆ ಜರ್ನಿ ಹೋಗ್ತಾ ಇದ್ದಿದ್ದು, ಸಡನ್ ಈ ಕಡೆ ಒಂದು ಚಾನ್ಸ್ ಸಿಕ್ತಿವಿ, ಕಡೆ ನೀವು ಬಂದ್ರಿ. ಸೊ ಫೈನ್, ಇವಾಗ ಒಂದು ಶಾರ್ಟ್ ಮೂವೀಸ್ ಮಾಡ್ತಿರ್ತೀರಾ, ಡೈರೆಕ್ಟ್ ಸಿನಿಮಾಗೆ ಹೋಗಕ್ಕೆ ಮುಂಚೆ ಎಲ್ಲರೂ ಅಟ್ಲೀಸ್ಟ್ ಒಂದು ಟ್ರೈ ಮಾಡಿರ್ತಾರೆ, ಏನಾದರೂ ಒಂದು ಮಾಡಬೇಕನ್ನೋ ಶಾರ್ಟ್ ಮೂವೀಸ್ ಆರ ಮಾಡಬೇಕಂತ ಟ್ರೈ ಮಾಡಿರ್ತಾರೆ. ಸೊ ನೀವು ಟ್ರೈ ಮಾಡಿದ್ರಿ, ಅಂದ್ಕೊಂಡಿದ್ರ ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಹೆಸರು ಗಳಿಸ್ತೀವಿ, ನಮ್ಮನ್ನೆಲ್ಲ ಐಡೆಂಟಿಫೈ ಮಾಡ್ತಾರೆ, ಹಿಂಗೆಲ್ಲ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರಾ? ಖಂಡಿತ ಇಲ್ಲ, ನೋ ಐಡಿಯಾ ಈ ಥರ ರೆಕಗ್ನೈಸ್ ಆಗ್ತೀನಿ ಅಂತ. ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬಂದಿದ್ದು ನಾನು ಇಂಡಸ್ಟ್ರಿಗೆ, ಏನು ಬ್ಯಾಕ್ಗ್ರೌಂಡ್ ಇಲ್ಲ, ಏನು ಗೊತ್ತಿಲ್ಲ, ಯಾರು ಪರಿಚಯ ಇಲ್ಲ ನನಗೆ. ಸೊ ಯಾರು ಮೆಂಟರ್ ಅಂತನೂ ಇಲ್ಲ ಗೈಡ್ ಮಾಡೋಕ್ಕೆ ನನಗೆ. ಲಕ್ಕಿಲಿ ನಂದು ಫಸ್ಟ್ ಶಾರ್ಟ್ ಫಿಲ್ಮಲ್ಲೇ ಒಂದು ಒಳ್ಳೆ ಮೆಂಟರ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟರ್. ಎಲ್ರಿಗೂ ಹಂಗೆಲ್ಲ ಚಾನ್ಸ್ ಸಿಗಲ್ಲ, ಬಟ್ ಒಳ್ಳೆ ಟೀಮ್ ಜಾಯಿನ್ ಆಗಿದ್ರೆ ನೀವೆಲ್ಲ. ಆ್ಯಂಡ್ ಎವ್ರಿಬಾಡಿ, ಎಲ್ಲರೂ ಅಷ್ಟೇ, ನಮ್ಮ ಟೀಮಲ್ಲಿರೋರು ತುಂಬ ಸಪೋರ್ಟಿವ್. ಸೊ ಅವ್ರ ಜೊತೆ ವರ್ಕ್ ಮಾಡೋ ಒಂಥರ ತುಂಬ ಹಳೆ ಪರಿಚಯ ಥರ ಅನಿಸುತ್ತೆ, ತುಂಬ ಶಾರ್ಟ್ ಫಿಲಮ್ ಅವ್ರ ಜೊತೆ ಮಾಡಿರೋದಕ್ಕೆ, ಎಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗೋಗಿದ್ವಿ. ಸೊ ಇವಾಗ ನೋಡಿ, ಫಸ್ಟ್ ಟೈಮು ನೀವು ಎಲ್ಲ ಮುಗಿಸಿದ್ರಾ, ಯಾವುದೇ ಶಾರ್ಟ್ ಮೂವೀಸ್ ಆದ್ರೂ ಪ್ರಮೋಷನ್ ಮಾಡಲೇಬೇಕು, ಏನಾದರೂ ಕಡೆ ಸರಿ ಪ್ರಮೋಷನ್ ಮಾಡಬೇಕಲ್ವಾ? ಇವಾಗ ಜಸ್ಟ್ ನಾವು ಒಂದು ಫೋಟೋ ಅಪ್ಲೋಡ್ ಮಾಡ್ತೀವಿ, ಅದಕ್ಕೊಂದು ಹ್ಯಾಶ್ ಟ್ಯಾಗ್ಸ್ ಹಾಕ್ತೀವಿ, ಅಟ್ಲೀಸ್ಟ್ ಸ್ವಲ್ಪ ರೀಚ್ ಆಗಲಿ ಅಂತ. ಸೊ ನೀವು ಹೆಂಗೆಲ್ಲ ಪ್ರಮೋಷನ್ ಪ್ಲ್ಯಾನ್ ಮಾಡಿದ್ರಿ? ಎಲ್ಲ ಶೂಟ್ ಮುಗಿದ್ಮೇಲೆ ಒಂದ್ಸಲ ಅನಿಸುತ್ತೆ ನೋಡಿದ್ಮೇಲೆ, ಎಸ್ ಎಲ್ಲೋ ಒಂದು ಕಡೆ ಸೌಂಡ್ ಮಾಡ್ಬೋದಾ ಅಂತ, ಬಿಕಾಸ್ ನೀವು ಮಾಡಿದ್ದು ಒಂದು ರೀತಿ ಹೊಸ ಕಾನ್ಸೆಪ್ಟ್ ಥರ ಇತ್ತು. ಸೊ ಹೆಂಗೆ ಅನಿಸುತ್ತೆ ಅವಾಗೆಲ್ಲ ನಿಮಗೆ? ಆ್ಯಕ್ಚುಲಿ ಪ್ರಮೋಷನ್ ಟು ಬಿ ಫ್ರ್ಯಾಂಕ್ ನಾವು ಎಲ್ಲೂ ಜಾಸ್ತಿ ಮಾಡಲಿಲ್ಲ, ಕಂಟೆಂಟ್ ತುಂಬ ಚೆನ್ನಾಗಿತ್ತು, ಅದು ಹಾಗೆ ವೈರಲ್ ಆಗಕ್ಕೆ ಸ್ಟಾರ್ಟ್ ಆಯಿತು, ಎಲ್ರಿಗೂ ರೀಚ್ ಆಯಿತು. ಪ್ರತಿಯೊಬ್ಬರೂ ಅಷ್ಟೇ, ಅವ್ರವ್ರ ಸ್ವಂತ ಲೈಕ್ ಹಿಂಗೆ ಮಾಡಿ ಅಂತ ಹೇಳಲೇ ಇಲ್ಲ, ಅವ್ರವರೇ ಇಷ್ಟಪಟ್ಟು ಸ್ಟೇಟಸ್ಗೆ ಹಾಕ್ಕೊಂಡ್ರು, ಅದು ಒಬ್ಬರಿಂದ ಒಬ್ರಿಗೆ ಪಾಸ್ ಆಯಿತು. ಇವಾಗ ಒಬ್ರಿಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸಿಗೆ ಶೇರ್ ಮಾಡ್ತೀವಿ, ಆ ಫ್ರೆಂಡು ಮನೇಲಿ ಹೋಗಿ ತೋರಿಸ್ತಾ ಇದ್ರು. ಸೊ ಹಿಂಗೆ ಅದು ಹಂಗಂಗೆ ಪ್ರಮೋಷನ್. ಸೊ ಎಲ್ಲ ಒಂದು ಕಡೆ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆಗೆ ನಿಮ್ಮ ಮನೇಲೆಲ್ಲ ಒಟ್ಟಿಗೆ ಫುಲ್ ಹೈಪ್ ಕೊಲ್ಟೋಗ್ಬಿಟ್ರಿ ನೀವು? ಎಸ್. ನಿಮ್ಮ ಮನೇಲಿ ಹೆಂಗೆ ಖುಷಿ ಪಟ್ರು ಆ ಟೈಮಲ್ಲಿ? ತುಂಬ ಖುಷಿ ಪಟ್ರು, ಅವರು ಏನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಈಗಲೂ ಅಷ್ಟೇ, ಏನಾದರೂ ಒಂದು ಫಂಕ್ಷನ್ ಆಗಲಿ, ಏನೇ ಮಮ್ಮಿ ಡ್ಯಾಡಿ ಜೊತೆ ಫ್ರೆಂಡ್ಸ್ ಜೊತೆ ಹೋದರೆ ಫಂಕ್ಷನ್ ಅಟೆಂಡ್ ಮಾಡಲಿ, ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ ಇವರೇ ಇವರೇ ಅಂತ. ಸೊ ಅದೇ ಒಂಥರ ಖುಷಿ, ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಮನೆಯಲ್ಲಿ ಸಪೋರ್ಟ್ ಇತ್ತು ನಿಮಗೆ ಈ ಥರ ನಾನು ಹೋಗಿ ಮಾಡ್ತಾ ಇದ್ದೀನಿ ಅಂದಾಗೆಲ್ಲ? ತುಂಬ ಸಪೋರ್ಟ್ ಮಾಡ್ತಾರೆ. ಸೊ ಮಾಡು ಪರವಾಗಿಲ್ಲ, ಹಿಂಗೇನು ಅನ್ಸೈತೆ ಮಾಡಂತ ಸಪೋರ್ಟ್ ಮಾಡ್ತಾ ಇದ್ರು. ಫೈನ್, ಈಗ ನೋಡಿ ಇಷ್ಟೊಂದೆಲ್ಲ ಹೆಸರು ಮಾಡ್ಕೊಂಡ್ರಿ, ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ, ಅದರಲ್ಲೂ ಆ ಒಂದು ನೇಮ್ ಏನಿದೆ ಟೊಮೊಟೊ ಮುಂದೆ ಒಂದು ನೇಮ್ ಏನಿದೆ, ಯಾವಾಗಾದ್ರೂ ರೋಡ್ನಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ಯಾರಾದರೂ ಅದೇ ಥರ ಕರೆದಿದ್ರ, ರೇಗಿಸಿದ್ರ ಯಾರಾದರೂ? ಪಾಪ, ತುಂಬ ಸೆನ್ಸಿಟಿವ್ ಆಗಿ ಟೊಮೆಟೊ ಅಂತಾರೆ, ಸೆಕೆಂಡ್ ವರ್ಡ್ ಕರೆಯೋದೇ ಇಲ್ಲ, ಅದು ಆಕ್ಚುಲಿ ಸ್ವಲ್ಪ ಮುಜುಗರ ಆಗುತ್ತೆ. ಬಟ್ ಎಲ್ಲೇ ಹೋದ್ರೂ ರೆಕಗ್ನೈಸ್ ಮಾಡ್ತಾರೆ. ಬಟ್ ಕೆಲವೊಂದು ಸ್ವಲ್ಪ ಜನ ಅದನ್ನ ತುಂಬ ಅಕ್ಸೆಪ್ಟ್ ಮಾಡಿದ್ದಾರೆ, ಲೈಕ್ ಪ್ರೀತಿಯಲ್ಲಿ ಪೆದ್ಮುಂಡೆ ದಡ್ಮುಂಡೆ ಅಂತ ಕರೀತಾರಲ್ಲ ಆ ಥರ. ಸೊ ಎಲ್ಲ, ಬಟ್ ಅದೇ ರೆಕಗ್ನೈಸ್ ಆಗಿಲ್ಲ, ಅದು ಆ ವರ್ಡ್ ಅಷ್ಟು ರೀಚ್ ಆಗಿಲ್ಲ ಅಂದ್ರೆ ಯಾರು ರೆಕಗ್ನೈಸ್ ಮಾಡ್ತಿರ್ಲಿಲ್ಲ. ಇವಾಗ ಪಾಯಲ್ ಅನ್ನೋದಕ್ಕಿಂತ ಟೊಮೆಟೊ ಹಂಗೆ ಕರೆಯೋದೇ ಜಾಸ್ತಿ. ಆ ಪೆಟ್ ನೇಮ್ ಕೂಡ ಸುಮಾರು ಜನ ಬೇರೆಯವ್ರಿಗೆ ಇಟ್ಟಿದ್ದಾರೆ ಅಂತ. ಇವಾಗ ನಿಮ್ಗೆ ಇಟ್ಟಿದ್ದಾರೆ ಪೆನ್ ನೇಮ್ನ, ಬೇರೆಯವ್ರು ಸುಮಾರು ಜನ ಇಟ್ಟಿದ್ದಾರೆ ನೇಮ್ನ, ಅಷ್ಟು ಫೇಮಸ್ ಆಗೋಗಿದೆ. ಅದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ನೋಡಿ, ಕೆಲವು ಬಾರಿ ಟೊಮೊಟೊ ರೇಟ್ ಏನಿದೆ 150 ಹೋಗುತ್ತೆ ಒಂದು ಕೆ ಜಿ. ಸೊ ಹಂಗೆ ಫುಲ್ ನೀವು ಬೂಮ್ ಆಗಿಬಿಟ್ರಿ, ಜೊತೆಗೆ ಆ ಹೆಸರನ್ನ ಇಂದ ಕರೆಯೋರು ಕೂಡ ಅವರು ಬೂಮ್ ಆಗ್ತಾ ಇದ್ದಾರೆ. ಎಲ್ಲೋ ಹೋದ್ರೂ ಕೂಡ ಯಾರಾದರೂ ಒಂದು ರೇಕ್ಸರು ನೀವೇ ನೆನಪಾಗ್ತೀರಾ, ನೋಡಿ ಎಂತ ಅದೃಷ್ಟ ಅಲ್ಲ. ಇದಕ್ಕೆಲ್ಲ ಕಾರಣ ನಮ್ಮ ಸಪೋರ್ಟರ್ಸ್. ಆ್ಯಂಡ್ ಮೋರೋವರ್, ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮಗೆ ಟ್ರಾಲ್ ಪೇಜಸ್ಗಳು ಅವರಿವರೆಲ್ಲ ಎಲ್ಲ ಒಂದಷ್ಟು ಜನ ಸಪೋರ್ಟ್ ಮಾಡಿದ್ರು, ಇದ್ರ ಬಗ್ಗೆನೂ ಮಾತಾಡ್ತೀನಿ. ಸೊ ಆ್ಯಂಡ್ ಇವಾಗ ಏನಂತಂದರೆ ನೋಡಿ, ಯಾರಿಗೆ ಆದರೂ ಕೂಡ ನಾವೇನೇ ಮಾಡಿದ್ರು ಅದಕ್ಕೆ ನಮ್ಮ ಒಂದಷ್ಟು ಜನ ಸಪೋರ್ಟ್ ಮಾಡೋರು ಬೇಕು, ನಮ್ಮನ್ನು ಪ್ರಮೋಟ್ ಮಾಡೋರು ಬೇಕೇ ಬೇಕಾಗುತ್ತೆ, ನಾವೇನೇ ಪ್ರಮೋಟ್ ಮಾಡಿದ್ರು ನಮಗೆ ಪ್ರಮೋಟ್ ಮಾಡೋರು ಬೇಕು. ಸೊ ನಿಮಗೆ ಟ್ರಾಲ್ ಪೇಜಸ್ಸು ತುಂಬ ಹೆಲ್ಪ್ ಮಾಡ್ತು ಅಂತ ಕೇಳ್ಪಟ್ವಿ, ಅದು ನಿಜನೂ ಕೂಡ, ಏನಂತೀರಾ? ಹೌದು, ಖಂಡಿತ ಮ್ಯಾಸಿವ್ ಸಪೋರ್ಟ್ ಟ್ರಾಲ್ ಪೇಜ್. ಯಾಕಂದ್ರೆ ಲೈಕ್ ಇವಾಗ ನ್ಯೂಸ್ ಪೇಪರ್ ತರ ಹೆಂಗೆ ಇನ್ಫಾರ್ಮೇಶನ್ ಬರುತ್ತೆ, ಅಲ್ಲಿ ಟ್ರಾಲ್ ಪೇಜಸ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಫೀಡ್ ಅಲ್ಲಿ ಏನ್ ನಡೀತಿದೆ ಸರೌಂಡಿಂಗ್, ಒಂದು ಶಾರ್ಟ್
ನ್ಯೂ ಜನರೇಷನ್ ಆಫ್ ನ್ಯೂಸ್ ಪೇಪರ್ ಯಂಗ್ಸ್ಟರ್ಸ್ಗೆ. ಪರ್ಸನಲಿ ಯಾರು ನಿಮಗೆ ಟ್ರಾಲ್ ಪೇಜಸ್ ಇಂದ ಮೆಸೇಜ್ ಮಾಡಿ ಮೇಡಮ್ ನಾವು ನಿಮ್ದು ಈ ಥರ ಹಿಂಗೆ ಇದು ಮಾಡಿದ್ದೀವಿ ಪ್ರಮೋಟ್ ಮಾಡಿದ್ದೀವಿ ಆ ಥರ ಈ ಥರ ಯಾರು ನಿಮ್ಗೇನು ಹೇಳಿಲ್ವಾ? ಇಲ್ಲ, ನನಗೆ ಗೊತ್ತಾಗುತ್ತಲ್ಲ, ನಾನು ಪ್ರತಿಯೊಂದು ಎಲ್ಲೆಲ್ಲಿ ಏನು ಟ್ರಾಲ್ ಆಗಿತ್ತು ಅದೆಲ್ಲ ನನ್ನ ಆ್ಯಕ್ಚುಲಿ ನನ್ನ ಇನ್ಸ್ಟಾ ಪೇಜಲ್ಲಿ ಹಾಕೋತಾ ಇದೆ, ಸ್ಟೋರೀಸಲ್ಲಿ ಆ್ಯಡ್ ಮಾಡ್ತಾ ಇದೆ. ಸೊ ಟ್ರಾಲ್ ಪೇಜಸ್ ಅವರು ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಅದು ತುಂಬ ಯುನೀಕ್ ಆಗಿ ಎಡಿಟ್ ಮಾಡೋದಾಗಲಿ, ಈವನ್ ಇಂಟರ್ವ್ಯೂಸ್ನು ಅಷ್ಟೇ, ಶಾರ್ಟ್ ಫಿಲಮ್ ಅಂತಲ್ಲ ಇಂಟರ್ವ್ಯೂಸ್ನು ಲೈಕ್ ಟ್ರಾಲ್ ಮಾಡಿರೋದು. ಒಂದ್ಸಲ ನಮಗೂ ಯೋಚನೆ ಆಗುತ್ತೆ, ಈ ಟ್ರಾಲ್ ಪೇಜಸ್ ಅವ್ರಿಗೆ ಟ್ರಾಲರ್ಸ್ಗಳಿಗೆ ಯಾವ ರೀತಿ ಐಡಿಯಾ ಬರುತ್ತೆ, ಆ ಲೈನ್ಸ್ಗಳೆಲ್ಲ ಹಾಕೋದು, ಅದಕ್ಕೆ ಕಂಪೇರ್ ಮಾಡೋದು, ಅದೇ ಎಡಿಟ್ ಮಾಡೋದು, ನಿಜಕ್ಕೂ ಗ್ರೇಟ್ ಅನ್ಸುತ್ತಲ್ಲ. ಎಸ್, ಇವಾಗ ಫೈನ್, ನಿಮ್ಮ ಟೀಮ್ ವಿಚಾರಕ್ಕೆ ಬರೋಣ. ಒಂದಷ್ಟು ಜನ ನೀವೆಲ್ಲ ಏನು ತಂಡ ಇದ್ರಿ, ಇಡೀ ತಂಡನೇ ಗುರುತಿಸ್ಕೊಂಡಿದ್ರೆ ಅವತ್ತು, ಯಾರು ಒಬ್ಬರಂತೇನಿಲ್ಲ, ಎಲ್ಲರೂ ಕೂಡ ಅವರವ್ರದೇ ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಕೂಡ ಗುರುತಿಸ್ಕೊಂಡಿದ್ರ, ಫೈನ್, ಅದು ಭಾಳ ಖುಷಿ ಆಗುತ್ತೆ. ಎಲ್ಲ ಟೀಮಲ್ಲೂ ಗುರುತಿಸ್ಕೊಳ್ಳಲ್ಲ, ಒಂದು ಶಾರ್ಟ್ ಮೂವಿ ಮಾಡಿದ್ವಿ ಅಂತಂದು ಯಾರು ಒಬ್ಬರು ಇಬ್ಬರು ರೆಕಗ್ನೈಸ್ ಆಗ್ತಾರೆ, ಅಷ್ಟೆಲ್ಲ ಲೀಡ್ ಮಾಡೋರು ರೆಕಗ್ನೈಸ್ ಆಗ್ತಾರೆ. ನೀವು ಅಷ್ಟು ಜನ ಗುರುತಿಸ್ಕೊಬೇಕು ಅಂದರೆ ನಿಮ್ಮ ಟೀಮ್ ವರ್ಕ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಹೆಂಗೆ ಅನಿಸ್ತಿತ್ತು ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ? ತುಂಬ ಖುಷಿ. ಫಸ್ಟ್ ಕ್ರೆಡಿಟ್ಸ್ ಡೈರೆಕ್ಟರ್ ಕೊಡ್ಬೇಕು, ಯಾಕಂದರೆ ಒಂದು ಸಣ್ಣ ಕ್ಯಾರೆಕ್ಟರ್ ಇದ್ರು ಅದು ಅಷ್ಟು ಡೀಟೇಲ್ ಆಗಿ ವರ್ಕ್ ಮಾಡ್ತಾರೆ. ಸೊ ಒಂದು 30 seconds 1 minute ಬಂದು ಹೋದ್ರು ಅವ್ರ ಕ್ಯಾರೆಕ್ಟರ್ ನೆನಪಲ್ಲಿ ಉಳಿಯೋ ಥರ ಇರುತ್ತೆ. ಸೊ ಅಷ್ಟು ಸ್ಟ್ರಾಂಗ್ ಆಗಿ ಬರೀತಾರೆ. ಸೊ ಅವ್ರಿಗೆ ಫಸ್ಟ್ ಕ್ರೆಡಿಟ್ಸ್. ಆಮೇಲೆ ನಮ್ಮ ಟೀಮ್ ಅಷ್ಟೇ ಸಪೋರ್ಟ್ ಮಾಡ್ತಾರೆ, ಎಲ್ಲರೂ ಅಷ್ಟೇ. ಡೈಲಾಗ್ ಹೇಳ್ಬೇಕಾದ್ರೆ ಕೌಂಟರ್ ಕೊಡೋದಾಗಲಿ, ಅವ್ರದ್ದಾಯ್ತು ಅಂತ ಮುಗಿಸಿ ಹೋಗಲ್ಲ, ವೆಯ್ಟ್ ಮಾಡಿ ಬೇರೆಯವ್ರಿಗೂ ಹೆಲ್ಪ್ ಮಾಡಿ ಲುಕ್ ಎಲ್ಲ ಕೊಟ್ಟು ತುಂಬ ಸಪೋರ್ಟ್ ಮಾಡ್ತಾರೆ. ಯಾರು ನಿಮಗೆ ತುಂಬ ಸೆಟ್ಟಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ರಿ ಇವ್ರಿಗೆ ಈ ಥರ? ನನಗೆ ಈಗ ಹೊಸಬ್ರು ಅಂದರೆ ಸ್ವಲ್ಪ ಬೇಕು, ನಾವು ಫೀಲ್ ಕೊಡಬೇಕಾಗುತ್ತೆ, ಆಗ ಡೈಲಾಗ್ಸ್ ಕರೆಕ್ಟಾಗಿ ಹೇಳಬೇಕಾಗುತ್ತೆ, ಮತ್ತು ರಿಯಾಕ್ಷನ್ಸ್ ಕೊಡಬೇಕಾಗುತ್ತೆ, ಇದನ್ನೆಲ್ಲ ಯಾರು ನಿಮಗೆ ಬ್ಯಾಲೆನ್ಸ್ ಮಾಡ್ತೀವಿ, ತುಂಬ ಯಾರು ಸಪೋರ್ಟಿವ್ ಆಗಿದ್ರಲ್ಲಿ? ಅದೇ, ನಾವು ವರ್ಕ್ಶಾಪಲ್ಲೆಲ್ಲ ಒಟ್ಟಿಗೆ, ನಾವು ಆ್ಯಕ್ಚುಲಿ ಹೊಸ ಟೀಮ್, ಎಲ್ಲರೂ ಒಟ್ಟಿಗೆ ಫಸ್ಟ್ ಟೈಮ್ ಸೇರಿದ್ದು. ಸೊ ಎಲ್ರಿಗೂ ಎಲ್ಲರೂ ಹೊಸಬ್ರು. ಸೊ ಅದು ಹಂಗೆ ಆಟೋಮೆಟಿಕ್ ಮ್ಯೂಚುಲಿ ಎಲ್ಲ ಹೆಲ್ಪಿಂಗ್, ಎಲ್ಲ ನೀವೇ ಹೆಲ್ಪ್ ಮಾಡ್ಕೊಂತ ಇದ್ದೀರಿ. ಫೈನ್, ಯಾರಾದರೂ ನಿಮ್ಮನ್ನ ಆ ಸೆಟ್ಟಲ್ಲಿ ರೇಗಿಸ್ತಾ ಇದ್ರ ಜಾಸ್ತಿ, ತುಂಬ ಇವರು ನನ್ನ ಗೋಳುಕಂತ ಇದ್ರು, ಅಯ್ಯೋ ಅನಿಸ್ತಾ, ಅಥವಾ ನೀವು ಯಾರಿಗಾದ್ರೂ ರೇಗಿಸ್ತಾ ಇದ್ರ ಅಲ್ಲೆಲ್ಲ ಸ್ವಲ್ಪ ಫ್ರೆಂಡ್ಸ್ ಆದ್ಮೇಲೆ? ಯಾರು ರೇಗಿಸಿಲ್ಲ ಅಂತ ಕೇಳ್ಬೋದು, ನಮ್ಮ ಟೀಮಲ್ಲಿ ನನ್ನ ಎಲ್ಲರೂ ರೇಗಿಸಿದೆ, ಸ್ಪೆಷಲಿ ಡೈರೆಕ್ಟರ್. ಯಾವ ವಿಚಾರಕ್ಕೆ ರೇಗಿಸ್ತಾ ಇದ್ದಾರೆ? ಏನಾದ್ರೂ ಇವಾಗ ನಡ್ಕೊಂಡು ಹೋದ್ರೆ ಸಾಕು, ಗೌರವ್ ನಾನು ನಡ್ಕೊಂಡು ಹೋಗೋ ಥರ ಇಮಿಟೇಟ್ ಮಾಡ್ತಾನೆ, ತಿನ್ನೋದಾಯ್ತು, ಮಾತಾಡೋದಾಯ್ತು, ಎವ್ರಿಬಡಿ ಲೈಕ್ ಸುಧಾಕರ್, ಪ್ರತೀಕ್, ಎಲ್ಲರೂ ರೇಗಿಸಿದೆ. ಇವ್ರು ರೇಗಿಸಲ್ಲ ಅಂತಲೇ ಇಲ್ಲ, ಅದು ನೆಕ್ಸ್ಟ್ ಲೆವೆಲ್ಗೆ ರೇಗಿಸ್ತಾರೆ. ಅವಾಗ ರೇಗಿಸಿದಾಗ ನೀವು ರಿಯಾಕ್ಟ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೊಡ್ತಾ ಇದ್ರೆ ಹೇಗೆ? ಬೇಜಾರಿಲ್ಲ, ಸುಮ್ಮನೆ ತಮಾಷೆಗಲ್ಲ, ಇನ್ನು ಯಾರಿಗೆ ರೇಗಿಸ್ತಾರೆ, ಜೋವಿಯಲ್ ಆಗಿರ್ಬೇಕಲ್ಲ. ಸೊ ಅದು ಲೈಟಾಗೇ ತಗೋತೀನಿ. ಆ್ಯಕ್ಚುಲಿ ಹಂಗಿದ್ರೆ ಒಳ್ಳೇದು, ಒಂದು ಟೀಮ್ ಚೆನ್ನಾಗಿರ್ಬೇಕಂದ್ರೆ ಅವೆಲ್ಲ ಇರಬೇಕು, ಬಟ್ ಯಾವುದು ಅತಿ ಆಗಬಾರ್ದು ಅಷ್ಟೇ. ಸೊ ಫೈನ್, ಇವಾಗ ಒಂದು ಶಾರ್ಟ್ ಮೂವಿ ಮಾಡಿದ್ರಿ, ಒಂದಷ್ಟು ನಿಮ್ಗೆ ನೇಮ್ ಫೇಮ್ ಎಲ್ಲ ಸಿಕ್ತು, ನಿಮಗೆ ಖುಷಿ ಆಗುತ್ತೆ. ಸೊ ನೆಕ್ಸ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತೀರಾ? ಸೊ ಎಲ್ಲ ಆದಮೇಲೆ ನಿಮ್ಗೆ ಗೆಲುವು ಸಿಕ್ಕಿದ್ಮೇಲೆ, ಆ ಒಂದು ರೆಕಗ್ನೈಸ್ ಸಿಕ್ಕಿದ್ಮೇಲೆ ನಿಮ್ಮ ಟೀಮ್ ನೆಕ್ಸ್ಟ್ ಪ್ಲ್ಯಾನ್ ಏನಾಗಿತ್ತು? ಆ್ಯಕ್ಚುಲಿ ಇದು ಗೆಲುವು ಅನ್ನೋದಕ್ಕಿಂತ ಒಂದು ಗೆಲುವಿಗೆ ಒಂದು ಫಸ್ಟ್ ಸ್ಟೆಪ್ ಅಂತ ಹೇಳ್ತೀನಿ. ಟೀಮ್ ತುಂಬ ಖುಷಿ ಆಯಿತು, ಅವರು ಇನ್ನೂ ಹಿಂಗ್ ಅಕ್ಸೆಪ್ಟ್ ಮಾಡಿದ್ದಾರೆ ಅಂದ್ರೆ ನೆಕ್ಸ್ಟ್ ಇನ್ನ ಸ್ವಲ್ಪ ಭಯ ಇರುತ್ತೆ, ನೆಕ್ಸ್ಟ್ ಲೆವೆಲ್ಗೆ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ. ಸೊ ಇವಾಗ ನಮ್ಮ ಟೀಮೇ ಸೇರಿ ಮೂವಿ ಮಾಡ್ತಾ ಇದೀವಿ. ಸೊ ಅದು ಅದೇ, ಎಲ್ಲರೂ ವೇಟ್ ಮಾಡ್ತಾ ಇದಾರೆ ಯಾವಾಗ ಸಿನಿಮಾ ಆಗಿ ಬರುತ್ತೆ ಅನ್ನೋದನ್ನ, ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದಾರೆ. ಸೊ ಅದೇ ಪ್ರಿಪರೇಷನ್ ನಡೀತಾ ಇದೆ, ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಬೇಕು, ನಮ್ಮೆಲ್ಲ ನಿಮ್ಗೆ ಇರೋ ಫ್ಯಾನ್ ಬೇಸಸ್ ಹಾಕಿ ಇವಾಗ ಅದಕ್ಕಿಂತ ಬೇಕಾ ಸಪೋರ್ಟ್ ಅಂದ್ರೆ ಯಾವಾಗ ಪ್ಲಾನ್ ಮಾಡ್ತಾ ಇದ್ದೀರಾ? ಅದೇ ಆಗಸ್ಟ್ ಅಂತ ಅನ್ಕೊಂಡಿದ್ದಾರೆ, ಸೆಪ್ಟೆಂಬರ್ ಅಂತ ಅನ್ಕೊಂಡಿದ್ದಾರೆ ವರ್ಕ್ಶಾಪ್ ಅಲ್ಲ, ಬಟ್ ಸ್ಕ್ರಿಪ್ಟ್ ಆಲ್ರೆಡಿ ನಡೀತಾ ಇದೆ. ಇವಾಗ ನಿಮ್ಗೆ ಶಾರ್ಟ್ ಮೂವಿ ಆದ್ಮೇಲೆ ಮನೆಯವ್ರಿಗೂ ಒಂಥರ, ಈಗ ಮನೇಲಿ ಎದುರುಗೂ ನಿಮ್ಮ ಮಗಳು ಈ ತರ ಮಾಡಿದ್ದಾರೆ, ಹಿಂಗೆಲ್ಲ ಮಾತಾಡ್ತಾ ಇರ್ತಾರೆ, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಎಲ್ಲರೂ ಮಾತನಾಡ್ತಾ ಇರ್ತಾರೆ. ಸೊ ಇಷ್ಟೆಲ್ಲ ಆದ್ಮೇಲೆ ನೀವು ಅಮೃತಾಂಜನ್ ಅನ್ನೋ ಒಂದು ಶಾರ್ಟ್ ಮೂವಿ ಅಷ್ಟು ಹಿಟ್ ಆದ್ಮೇಲೆ ಮನೆಯವ್ರ ರಿಯಾಕ್ಷನ್ ಹೇಗಿತ್ತು? ಏನಾದರೂ ಬೇರೆ ಏನಾದರೂ ಸಜೆಸ್ಟ್ ಮಾಡಿದ್ರೆ, ಬೇಡ ನೆಕ್ಸ್ಟ್ ಸಿನಿಮಾಗೆ ಹೋಗ್ಬಿಡು ಅಂತ ಏನಾದ್ರು ಹೇಳಿದ್ರೆ ಹೇಗೆ? ಇಲ್ಲ, ಅವರು ಫಸ್ಟ್ ಡೇ ಇಂದನೂ ತುಂಬ ಸಪೋರ್ಟಿವ್, ಇವಾಗಲೂ ತುಂಬ ಸಪೋರ್ಟಿವ್. ಅವ್ರು ಹೇಳೋದು ಇಷ್ಟೇ, ನಿನ್ನ ಹುಷಾರಲ್ಲಿ ನೀನಿರು ಅಂತ. ನನ್ನ ಪ್ರತಿಯೊಂದು ಸ್ಟೆಪ್ಗೆ ಅವರು ಗೈಡ್ ಮಾಡ್ತಾ ಇರ್ತಾರೆ, ನಾನು ಏನಾದರೂ ಕತೆ ಕೇಳಕ್ಕೆ ಹೋದರೆ ಪ್ರತಿಯೊಂದು ಅವರೇ ಡಿಸೈಡ್ ಮಾಡೋದು, ಎವ್ರಿ ಸ್ಟೆಪ್ ಅವ್ರು ನನ್ನ ವಾಚ್ ಮಾಡ್ತಾ ಇರ್ತಾರೆ, ವೆರಿ ಸಪೋರ್ಟಿವ್. ಸೊ ಹೆಂಗೆ ಅನಿಸ್ತು ಅವ್ರಿಗೆ ಆ ಒಂದು ಹಿಟ್ ಆಗಿದ್ದು, ಜೊತೆಗೆ ಎಲ್ಲ ರೆಕಗ್ನೈಸ್ ಮಾಡೋ ಖುಷಿ ಹೇಗಿತ್ತು ಅವ್ರಿಗೆ? ಅದು ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್, ಇದುವರೆಗೂ ನನ್ನ ಅವ್ರಿಗೆ ಅದೇನು ಫೀಲ್ ಆಗಿದೆ ಅಂತ ನಂಗೆ ಅರ್ಥನೇ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ವೆರಿ, ಯಾವತ್ತು ನಿಮ್ಗೆ ಹೇಳಿಲ್ವಾ ಓ ಇಲ್ಲ ನಮ್ಗೆ ಭಾಳ ಖುಷಿ ಆಯ್ತು ಹಿಂಗೆ ಮಾಡಿದೆ ಅಂತ? ಆ ಥರ ಜಾಸ್ತಿ ಹೇಳಲ್ಲ, ಒಳಗಡೆನೆ ತುಂಬ ಖುಷಿ ಪಡೋ ಜಾಸ್ತಿ ಮಮ್ಮಿ ಡ್ಯಾಡಿ. ಸೊ ಬಟ್ ಗೊತ್ತಾಗುತ್ತೆ ಎಲ್ಲರೂ ಬಂದು ಮಾತಾಡಿಸಿದಾಗ, ಅವ್ರ ಫ್ರೆಂಡ್ಸು ಫ್ಯಾಮಿಲಿಯವರೆಲ್ಲ ನಾನು ಬಂದಿಲ್ಲ ಅಂದರೆ ಕೇಳಿದಾಗಲ್ಲ ಖುಷಿ ಪಟ್ಬಿಟ್ಟು ಹೇಳ್ತಾರೆ, ಬಟ್ ಜಾಸ್ತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ಅಣ್ಣ, ಮನೆಯವ್ರು ಒಂದು ಕಡೆ ಆದರೆ ಫ್ರೆಂಡ್ ಸರ್ಕಲ್, ನಾವು ನಾರ್ಮಲ್ ಆಗಿರೋದಕ್ಕೂ ನಾವು ಈ ಥರ ಏನಾದರೂ ಮಾಡಿದಾಗ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮನ್ನು ನೋಡೋದೇ ಬೇರೆ ಥರ ಇರುತ್ತೆ. ಅಣ್ಣವರು ಏನಂದ್ರೆ ಫ್ರೆಂಡ್ಸ್ಗಳು ಇನ್ನೂ ಜಾಸ್ತಿ ನಮ್ಮನ್ನು ಇಷ್ಟಪಡ್ತಿರ್ತಾರೆ ಅವಾಗ ನಮ್ಮ ಜೊತೆ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ನಿಮ್ಮಲ್ಲಿ ಏನಾದ್ರೂ ಆ ಥರ ಚೇಂಜಸ್ ಆಯಿತಾ ಫ್ರೆಂಡ್ಸ್ಗಳಲ್ಲಿ?
ಇಲ್ಲ ಆಕ್ಚುಲಿ ಫ್ರೆಂಡ್ಸ್ ಹೆಂಗಿದ್ದಾರೆ ಹಂಗೆ ಇದ್ದಾರೆ ಅವರು ಅವರು ಆಕ್ಚುಲಿ ಪ್ರೌಡ್ ಈ ಥರ ಹೆಸರು ಬಂದಿದೆ ಸ್ವಲ್ಪ ರೆಕಗ್ನೈಸ್ ಆಗ್ತಾ ಇದ್ದೀನಿ ಅಂತ ಬಿಕಾಸ್ ಅವ್ರು ನಾನು ಇವಾಗ ಅವ್ರ ಜೊತೆ ಫೋಟೋ ಏನಾದರೂ ತೊಗೊಂಡು ಅವ್ರೇನಾದರೂ ಹಾಕಿದರೆ ಇವ್ರು ಹೆಂಗೆ ನಿಮಗೆ ಪರಿಚಯ ಅಂತ ಕೇಳ್ತಾರೆ ಸೊ ಅವ್ರು ಬಂದು ನನಗೆ ಹೇಳ್ತಾ ಇರ್ತಾರೆ ಹೆಂಗೆ ಪರಿಚಯ ಅಂತ ಕೇಳ್ತಾರೆ ಅಂತ ಅವರು ತುಂಬ ಸಪೋರ್ಟಿವ್ ಸೊ ಖುಷಿಯಾಗೇ ಆಗುತ್ತಲ್ವ ನಮ್ಮ ಜೊತೆ ಇರೋರು ಒಬ್ರು ಹಿಂಗೆ ಬೆಳೀತಾ ಇದ್ದಾರೆ ಅಂದಾಗ ನಿಜವಾಗಿರುವ ಫ್ರೆಂಡ್ಸ್ಗಳು ಯಾರು ಇರ್ತಾರೆ ಎಲ್ಲರೂ ಕೂಡ ಖುಷಿ ಪಟ್ಟೇ ಪಡ್ತಾರೆ ಅಲ್ವಾ ಫೈನ್ ಇವಾಗ ಏನಂದ್ರೆ ನೆಕ್ಸ್ಟು ನಿಮಗೆ ಸಿನಿಮಾಗಳಲ್ಲಿ ಏನಾದರೂ ಆಫರ್ ಬರೋಕ್ಕೆ ಶುರುವಾಯಿತು ಅಂತ ಕೆಲವೊಂದಷ್ಟು ಜನ ಹೇಳ್ತಾ ಇದ್ರು ನೀವು ಕೂಡ ಮಾತನಾಡಿದ್ರೆ ಬೇರೆ ಬೇರೆ ಕಡೆ ನನಗೆ ಇದರಿಂದ ಸಿನಿಮಾಗಳಲ್ಲಿ ಆಫರ್ ಬಂತು ಅಂತ ಯಾವಾಗ ಅಂದರೆ ಅಮೃತಾಂಜನ್ ಮುಗಿದು ಅದಷ್ಟು ವೈರಲ್ ಆದಮೇಲೆ ಏನಾದರೂ ನಿಮ್ಗೆ ಆಫರ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು ಅದು ಅದಕ್ಕೂ ಮುಂಚೆ ಎಲ್ಲ ಟ್ರೈ ಮಾಡ್ತಾ ಇದ್ರೆ ಹೇಗೆ ಇಲ್ಲ ಅಮೃತಾಂಜನ್ ಆದಮೇಲೆ ಆಫರ್ ಬರಕ್ ಸ್ಟಾರ್ಟ್ ಆಗಿದೆ ಅಮೃತಾಂಜನ್ ಬಂದಿದ್ದು ಲಾಕ್ಡೌನ್ ಟೈಮಲ್ಲಿ ಒಂಥರ ನನಗೆ ಪಾಸಿಟಿವ್ ಆಯಿತು ಒಂದು ಸ್ವಲ್ಪ ನೆಗೆಟಿವ್ ನೆಗೆಟಿವ್ ನನಗಲ್ಲ ಸಿನಿಮಾ ಇಂಡಸ್ಟ್ರಿಗೆ ಸ್ವಲ್ಪ ಅಂದ್ರೆ ಲಾಕ್ಡೌನ್ ಆಯಿತು ಎಲ್ಲ ಸೊ ತುಂಬಾ ಕತೆ ಕೇಳಿದೀನಿ ಇಷ್ಟ ಆಗಿರೋ ಕತೆ ಆಕ್ಚುಲಿ ಅದೇ ಲಾಕ್ಡೌನ್ ಆಯ್ತಲ್ಲ ಸೊ ಪ್ರೊಡ್ಯೂಸರ್ಸ್ ಎಲ್ಲ ಮತ್ತೆ ಯೋಚನೆ ಮಾಡಿದ್ರು ಏನ್ ಮಾಡೋದು ಅಂತ ಸೊ ಸ್ವಲ್ಪ ಪ್ರಾಜೆಕ್ಟ್ಸ್ ಒಪ್ಕೊಂಡಿರೋದು ಸ್ವಲ್ಪ ಅಂದ್ರೆ ಪ್ರೊಡ್ಯೂಸರ್ಸ್ ಬ್ಯಾಕ್ ಔಟ್ ಆದ್ರು ಮತ್ತೆ ಇನ್ನ ಒಪ್ಕೊಂಡಿರೋದು ಈಗ ಸ್ಟಾರ್ಟ್ ಆಗ್ಬೇಕಾಗಿದೆ ಸೊ ಹಿಂಗೆ ನಡೀತಾ ಇದೆ ಆಲ್ರೆಡಿ ಒಂದು ಸಿನಿಮಾ ಮಾಡಿ ಇನ್ನೊಂದು ಸ್ವಲ್ಪ ಪೋರ್ಷನ್ ಪೆಂಡಿಂಗ್ ಇದೆ ಅದ್ಬಿಟ್ರೆ ಆಗಸ್ಟ್ ಅಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ ಸೆಪ್ಟೆಂಬರ್ ಅಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ ಓಕೆ ಇವಾಗ ನೋಡಿ ನೀವು ಶಾರ್ಟ್ ಮೂವಿ ಹೇಳಿದ್ರ ಮೇಕಪ್ ಮಾಡ್ಕೊಳ್ಳಿದ್ರೆ ನಾನು ಬದುಕೋದಕ್ಕೆ ಆಗಲ್ಲ ಅಂತ ಯೂಶ್ವಲಿ ಹೆಣ್ಮಕ್ಳು ಆಲ್ಮೋಸ್ಟ್ ಮೇಕಪ್ನ ತುಂಬ ಇಷ್ಟಪಡ್ತಾರೆ ಗಂಡು ಮಕ್ಳಿಗೆ ಗೊತ್ತಲ್ಲ ನಮ್ಮ ಬ್ಯಾಕ್ ಡ್ರಾಪ್ ಏನಿದೆ ಅದನ್ನ ತುಂಬ ಇಷ್ಟಪಡ್ತಾರೆ ಸೊ ಹೆಂಗೆ ನೀವು ರಿಯಲ್ ಲೈಫಲ್ಲಿ ಮೇಕಪ್ ಜಾಸ್ತಿ ಮಾಡ್ಕೊಳ್ತೀರಾ ಐ ಥಿಂಕ್ ನಾನು ನೋಡಿದಂಗೆ ಮೇಕಪ್ ಕಮ್ಮಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಹೌದು ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ನಂಗೆ ಮೇಕಪ್ ಇಷ್ಟ ಆಗಲ್ಲ ಅಂದರೆ ಅದೇನೋ ಏನೋ ಒಂಥರ ಕ್ಯಾರಿ ಮಾಡ್ತಾ ಇದ್ದೀನಿ ನಾವು ಫೀಲ್ ಬರುತ್ತೆ ತುಂಬ ನ್ಯಾಚುರಲ್ ಆಗಿ ಇರೋದೇ ಪ್ರಿಫರ್ ಮಾಡ್ತೀನಿ ಎಲ್ಲಾದರೂ ಆಚೆ ಶೂಟ್ಸು ಅಷ್ಟೇ ಲೈಕ್ ನಂಗೆ ಜಾಸ್ತಿ ಮೇಕಪ್ ಮಾಡೋದು ಇವಾಗ ಫೋಟೋ ಶೂಟ್ಸ್ಗೆಲ್ಲ ಕರಿತಾ ಇರ್ತಾರೆ ನಂಗೆ ಓವರ್ ಆಗಿ ಮೇಕಪ್ ಮಾಡೋದು ಇಷ್ಟ ಆಗಲ್ಲ ತುಂಬ ಮೈಲ್ಡ್ ಆಗಿರಬೇಕು ಮಾಡಿದ್ರೆ ಇಲ್ಲಾಂದ್ರೆ ಇಲ್ಲ ಅಂದರೆ ವೆರಿ ಗುಡ್ ಯಾಕಂದ್ರೆ ಅವರು ಹಂಗೆ ಚೆನ್ನಾಗಿದ್ದಾರಲ್ಲ ಮೇಕಪ್ ಇನ್ನೇನಕ್ಕೆ ಅಂತ ಅಲ್ಲ ಎಲ್ಲರೂ ಹೇಳ್ತಾರೆ ಅದಕ್ಕೋಸ್ಕರ ಹೇಳಿದೆ ಎಸ್ ಇನ್ನೂ ಒಂದಷ್ಟು ಮಾತು ಮುಂದುವರ್ಸೋಣ ಅದಕ್ಕಿಂತ ಒಂದು ಮುಂಚೆ ಒಂದು ಸಣ್ಣ ಬ್ರೇಕ್ ತೊಗೊಂಡೋಣ ವೀಕ್ಷಕರೇ ಇವಾಗ ಮಾತನಾಡಿದ್ವಿ ಅಲ್ಲ ಇವರು ಮೇಕಪ್ ಬಗ್ಗೆ ಜೊತೆಗೆ ಹುಡುಗರು ಟೇಸ್ಟ್ಗಳ ಬಗ್ಗೆ ಇದ್ರ ಬಗ್ಗೆ ಒಂದಷ್ಟು ಡಿಸ್ಕಸ್ ಮಾಡಿದೆ ಜೊತೆಗೆ ನೆಕ್ಸ್ಟ್ ಇವ್ರು ಏನೇನು ಮಾಡಬೇಕು ಇವ್ರು ಏನು ಪ್ರಾಜೆಕ್ಟ್ಸ್ಗಳಿದೆ ಅದನ್ನು ಕೂಡ ಮಾತನಾಡ್ತಾರೆ ಎಸ್ ಪಾಯಲ್ ಅವರೇ ಇವಾಗ ಏನಂದರೆ ನೀವು ಯೂಶ್ವಲಿ ಯಾವ ಥರ ಇರೋ ಹುಡುಗರನ್ನ ಇಷ್ಟಪಡ್ತೀರ ಅದು ಹೇಳ್ಬಿಡಿ ಹಂಗೆ ಒಂದ್ಸಲ ಯಾಕೆಂದರೆ ಹುಡುಗರಿಗೆ ಒಂದು ಕನ್ಫ್ಯೂಷನ್ ಇದೆ ಹುಡುಗಿರ ಹತ್ರ ನಾವು ಹಿಂಗಿರಬೇಕು ಹುಡುಗಿರು ಮೇಕಪ್ ಅಕ್ಸೆಪ್ಟ್ ಮಾಡಬೇಕು ಅಥವಾ ನಾವು ಹಿಂಗಿರೋದು ಅಕ್ಸೆಪ್ಟ್ ಮಾಡ್ತಾರೆ ಅವರು ಒಂದು ಗೊತ್ತಾಗ್ತಾ ಇಲ್ಲ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ನೀವು ಕ್ಲಿಯರ್ ಮಾಡ್ಬಿಡಿ ಇವತ್ತು ಒಳ್ಳೆ ಹುಡುಗ ಆಗಿರ್ಬೇಕು ಅದೇ ಅಷ್ಟೇ ಅಲ್ಲ ಒಳ್ಳೆ ಹುಡುಗ ಅಂದ್ರೆ ಯಾವ ತರ ಅಂದ್ರೆ ಏನು ಹ್ಯಾಬಿಟ್ಸ್ ಇರಬಾರ್ದಾ ಆತರ ಏನಿಲ್ಲ ನನಗೆ ಅಂದ್ರೆ ಅದ್ ಹೇಗೆ ಹೇಳಿ ಒಳ್ಳೆ ಹುಡುಗ ಅಂದ್ರೆ ಎಷ್ಟೊಂದು ಕ್ವಾಲಿಟೀಸ್ ಇರುತ್ತೆ ಒಂದಷ್ಟು ಹೇಳಿ ಹಿಂಗೆ ಹುಡುಗರು ಇದ್ರೆ ಯೂಶುವಲಿ ಇಷ್ಟ ಆಗ್ತಾರೆ ನನಗೆ ಹೇಳಿ ನೋಡಿ ಒಳ್ಳೆ ಮನ್ಸು ಇರಬೇಕು ತುಂಬಾ ಸಪೋರ್ಟಿವ್ ಆಗಿರ್ಬೇಕು ಖುಷಿ ದುಃಖಕ್ಕೆ ಒಂದೇ ತರ ರಿಯಾಕ್ಟ್ ಮಾಡ್ಬೇಕು ಆತರ ಇವಾಗ ಏನಾದ್ರು ಇವಾಗ ಯೂಶುವಲಿ ಅಲ್ಲಿ ನೀವು ಡ್ರಿಂಕ್ಸ್ ಮಾಡೋದು ಸಪೋರ್ಟ್ ನಾನೇ ತಂದು ಕೊಡ್ತೀನಿ ನೀನು ಕುಡಿಯೋ ಅಂತ ಹೇಳ್ತೀರ ಅದರಲ್ಲಿ ರಿಯಲ್ ಲೈಫಲ್ಲಿ ಹಂಗೆ ಏನಾದ್ರು ಮಾಡೋ ಚಾನ್ಸ್ ಇದೆಯಾ ಇಫ್ ಇನ್ ಕೇಸ್ ಹಂಗೆ ಏನಾದ್ರು ಇದ್ರೆ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಸೊ ಸಪೋರ್ಟ್ ಮಾಡ್ತಾರೆ ನೋಡಿ ಇಂಥವ್ರು ಯಾರಾಗ್ರಿ ಸಿಗ್ತಾರೆ ಏನು ಮಾಡೋಕ್ಕಲ್ಲ ಸಿಕ್ತವ್ರಿಗೆ ನಿಜ ಅದೃಷ್ಟ ಅದು ಯಾಕಂದ್ರೆ ಯಾರು ಕೂಡ ಅಕ್ಸೆಪ್ಟ್ ಮಾಡಲ್ಲ ಅಲ್ವಾ ಕೆಲವ್ರು ಮೇಕಪ್ ಮಾಡಲೇಬೇಕು ಅಂತಾರೆ ನಿಜವಾಗ್ಲೂ ಆ ಥರ ಹೆಣ್ಮಕ್ಳು ಇರ್ತಾರಾ ಮೇಕಪ್ ಬಿಟ್ಟಿಲ್ದೆ ಇರೋ ಥರ ಹೆಣ್ಮಕ್ಳು ಇರ್ತಾರಾ ಇರ್ಬೋದೇನೋ ಬಟ್ ನನಗೆ ಗೊತ್ತಿಲ್ಲ ನಿಮ್ಮ ಜೊತೆ ಇರೋರು ಯಾರು ಆತರ ಇಲ್ವಾ ಯಾರು ಆತರ ಇಲ್ಲ ಯಾಕಂದ್ರೆ ನೀವು ಹಂಗಿಲ್ಲ ನಿಮ್ಮ ಜೊತೆ ಇರೋರು ಯಾರು ಹಂಗಿಲ್ಲ ಈ ಕೆಲವ್ರು ಹೆಂಗೆ ಅಂದರೆ ಹುಡುಗರು ಡೈಲಿ ಸ್ವಲ್ಪ ಏನೋ ಅಂದರೆ ಹುಡುಗರ ಬಗ್ಗೆ ಹೇಳ್ತಿರೋದಪ್ಪ ಸುಮ್ಮನೆ ಹೇಳ್ತಿರೋದು ಕೆಲವ್ರು ಇರ್ತಾರೆ ಒಂದು ಸ್ವಲ್ಪ ಡೈಲಿ ಏನೋ ಒಂದು ಸ್ವಲ್ಪ ಹೆಂಗೇನೋ ಹೋದ್ರೆ ಒಂದು ಸ್ವಲ್ಪ ಎನರ್ಜಿ ಬರುತ್ತೆ ಅಂತ ಕೆಲವ್ರು ಹಂಗೆ ನಾವು ಮಲ್ಕೊಬೇಕಾದ್ರೆ ಮೇಕಪ್ ಹಾಕೊಂಡು ಮಲ್ಕೊಂಡ್ರೆ ಏನೋ ನಾವು ಒಂದು ಸಮಾಧಾನ ಅನ್ನೋತಾರೆ ಬಿಕಾಸ್ ಮಲ್ಕೊಳ್ಬೇಕಾದ್ರೆ ಒಂದು ಸೆಲ್ಫಿ ತಗೊಬೇಕಲ್ಲ ಅಂತ ಸೊ ಹಂಗಿರುತ್ತೆ ಫೈನ್ ಇವಾಗ ನೆಕ್ಸ್ಟು ಯಾರ ಜೊತೆ ಸಿನಿಮಾ ಮಾಡ್ತಾಯಿದ್ರಾ ಏನು ಕತೆ ಏನಿದೆ ಪ್ಲಾನ್ಸ್ ನೆಕ್ಸ್ಟ್ ನಿಮ್ಮದು ಅದೇ ನಾನು ಹೇಳ್ದಂಗೆ ಆಲ್ರೆಡಿ ಒಂದು ಸಿನಿಮಾ ಸ್ಟಾರ್ಟ್ ಆಗಿದೆ ಅದು ಒಂದು ಸ್ವಲ್ಪ ಪೋರ್ಷನ್ ಮಿಕ್ಕಿದೆ ಪೆಂಡಿಂಗ್ ಇದೆ ಅದು ಬಿಟ್ಟರೆ ಆಗಸ್ಟಲ್ಲಿ ಒಂದು ಪ್ರಾಜೆಕ್ಟ್ ಆಮೇಲೆ ಸೆಪ್ಟೆಂಬರಲ್ಲಿ ಒಂದು ಪ್ರಾಜೆಕ್ಟ್ ಬಟ್ ಟೈಟಲ್ ರಿವೀಲ್ ಮಾಡಕ್ಕೆ ರಿವೀಲ್ ಮಾಡೋಕ್ಕಾಗಲ್ಲ ಬಟ್ ಎರಡು ಡಿಫ್ರೆಂಟ್ ಟೀಮ್ ಒಂದು ನಮ್ಮ ಟೀಮೇ ಇನ್ನೊಂದು ಬೇರೆ ಟೀಮ್ ಓಕೆ ಸೊ ಆದಷ್ಟು ಬೇಗ ನೋಡಿ ದೊಡ್ಡ ಸ್ಕ್ರೀನಲ್ಲಿ ಕೂಡ ಬರಕ್ಕೆ ರೆಡಿ ಇದ್ದಾರೆ ಆ್ಯಂಡ್ ಮೋರ್ ಅವ್ರು ಇವಾಗ ನೀವು ಯೂಶ್ವಲಿ ಮಾಡಿರುವಂಥದ್ದು ಒಂದಷ್ಟು ಈ ಶಾರ್ಟ್ ಮೂವಿಗೆ ಏನು ಬೇಕೋ ಅಂಥ ಕ್ಯಾರೆಕ್ಟರ್ ಮಾಡಿದ್ದೀರಾ ಸಿನಿಮಾ ಅಂತ ಬಂದಾಗ ಅಲ್ಲೊಂದು ಲಾಂಗ್ ಜರ್ನಿ ಇರುತ್ತೆ ಸಣ್ಣ ಜರ್ನಿ ಶಾರ್ಟ್ ಮೂವಿ ಅಲ್ಲಿ ಲಾಂಗ್ ಜರ್ನಿ ಇರುತ್ತೆ ಸ್ವಲ್ಪ ಜಾಸ್ತಿ ಪರ್ಫಾರ್ಮ್ ಮಾಡಬೇಕಾಗುತ್ತೆ ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ ಯಾರಿಂದ ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ನೀವೇ ಓನಾಗಿ ಮಾಡ್ತಿದ್ರೆ ಹೇಗೆ ಆಕ್ಚುಲಿ ನಾನು ಫ್ರೀ ಟೈಮ್ ಇದ್ದಾಗ ಮೂವೀಸ್ ನೋಡ್ತಾ ಇರ್ತೀನಿ ಪ್ರತಿಯೊಬ್ಬರದು ಒಂದೊಂದು ಯುನಿಕ್ ಸ್ಟೈಲ್ ಅಂತ ಇರುತ್ತೆ ಸೊ ಅದು ಒಂದು ಸ್ವಲ್ಪ ಇನ್ಸ್ಪೈರ್ ಮಾಡ್ತಾನೆ ಇರುತ್ತೆ ಸೊ ಅದು ಬಿಟ್ಟರೆ ಲೈಕ್ ರಿಹರ್ಸಲ್ ಇದ್ದೇ ಇರುತ್ತೆ ಆಮೇಲೆ ಇನ್ನೊಂದು ಏನು ಅಂದರೆ ನಾವು
ನಾವು ಒಂಥರ ಸ್ವಲ್ಪ ಪ್ರಿಪೇರ್ ಆಗ್ಬೋದು, 100% ನಾವೇ ಪ್ರಿಪೇರ್ ಆಗಕ್ಕಾಗಲ್ಲ. ಬಿಕಾಸ್ ಒಂದೊಂದು ಡೈರೆಕ್ಟರ್ಗೂ ಒಂದೊಂದು ಥರ ಬೇಕಾಗಿರುತ್ತೆ, ಅವ್ರ ಕ್ಯಾರೆಕ್ಟರ್ ಹೆಂಗೆ ಡಿಸೈನ್ ಮಾಡಿರ್ತಾರೆ ಆ ಥರ ನಾವು ಆ್ಯಕ್ಟ್ ಮಾಡಬೇಕಾಗತ್ತೆ. ಸೊ ಅವ್ರ ರಿಕ್ವೈರ್ಮೆಂಟ್ ಪ್ರಕಾರ ಅವರೇ ಆ್ಯಕ್ಚುಲಿ ಸ್ವಲ್ಪ ಮೋಲ್ಡ್ ಮಾಡ್ತಾರೆ. ನಾನು ಒಪ್ಕೊಂಡಿರೋ ಪ್ರಾಜೆಕ್ಟಲ್ಲಿ ವರ್ಕ್ಶಾಪ್ಸ್ ಇರುತ್ತೆ, ಸೊ ಅವ್ರಿಗೆ ಹೆಂಗೆ ಬೇಕು ದಟ್ಸ್ ಗುಡ್ ಅಲ್ವಾ. ಎಲ್ಲೇ ಹೋದ್ರೂ ಇವಾಗ ನೀವು ಏನು ಒಂದು ಶಾರ್ಟ್ ಮೂವೀಸ್ ಮಾಡಿದ್ರಿ, ಇದರಲ್ಲಿ ಒಂಥರದ ಆ್ಯಕ್ಟಿಂಗ್ ನಾವೆಲ್ಲರೂ ನೋಡಿದ್ದೀವಿ, ಆ ಡೈಲಾಗ್ ಡೆಲಿವರಿ ನೋಡಿದ್ದೀವಿ. ಸಿನಿಮಾದಲ್ಲಿ ಯಾವ ರೀತಿಯಾಗಿನೋ ಡಿಫ್ರೆಂಟ್ ಆಗಿನೋ ಟ್ರೈ ಮಾಡ್ತಾ ಇದ್ರೆ ಹೇಗೆ? ಎಸ್, ಎರಡು ಡಿಫ್ರೆಂಟ್ ಕ್ಯಾರೆಕ್ಟರ್, ನೀವು ವೇಟ್ ಮಾಡಬೇಕಾಗುತ್ತೆ, ವೇಟ್ ಮಾಡಬೇಕು. ಸೊ ಇವಾಗ ಯೂಶ್ವಲಿ ಆರ್ಟಿಸ್ಟ್ ಅಂತ ಬಂದಾಗ, ನಾವು ಆಕ್ಟ್ರೆಸ್ ಅಂತ ಬಂದಾಗ, ನಮಗೆ ಒಂದಷ್ಟು ಡಿಫ್ರೆಂಟ್ ರೋಲ್ಸ್ ಮಾಡಬೇಕಂತ ನಮಗೆ ಆಸೆ ಇರುತ್ತೆ. ಈ ಥರದ ಕ್ಯಾರೆಕ್ಟರ್ ಸಿಕ್ಕರೆ ಎಸ್ ಐ ಕ್ಯಾನ್ ಡೂ ಅನ್ನೋ ಒಂದು ಭರವಸೆ ಬರುತ್ತೆ, ನಮಗೆ ಇರುತ್ತೆ, ಆಸೆ ಇರುತ್ತೆ. ಸೊ ನೀವು ಏನೇನು ಕ್ಯಾರೆಕ್ಟರ್ ಮಾಡಬೇಕಂತ ಅನ್ಕೊಂಡಿದ್ದೀರಾ? ನನಗೆ ಆ್ಯಕ್ಚುಲಿ ಎಲ್ಲ ಥರ ಕ್ಯಾರೆಕ್ಟರ್ ಅಲ್ಲ, ಎಲ್ಲ ಥರದ್ದು ಅಂತಂದರೆ ಪರ್ಟಿಕ್ಯುಲರ್ ಹೇಳಿ. ಬಬ್ಲಿ ಬಬ್ಲಿ ಕ್ಯಾರೆಕ್ಟರ್ ಮಾಡಬೇಕು ಅಂತ, ಆಮೇಲೆ ತುಂಬ ಸ್ಟ್ರಿಕ್ಟ್ ಲೈಕ್ ಆ ಥರ ಕ್ಯಾರೆಕ್ಟರ್ ಮಾಡೋಕ್ಕೆ, ಆಮೇಲೆ ಹಳೆ ಕಾಲದ ಥರ ರೆಟ್ರೋ ಸ್ಟೈಲಲ್ಲಿ ಮಾಡೋಕ್ಕೂ ಇಷ್ಟ, ಆಮೇಲೆ ಮೈಥಾಲಜಿ ಆ ಥರನೂ. ಈಗ ನಿಮಗೆ ನೆಕ್ಸ್ಟ್ ಒಂದು ಸಿನಿಮಾ ಬರುತ್ತೆ ಅನ್ಕೊಳ್ಳೋಣ, ಓಕೆ, ಸುಮ್ಮನೆ ನಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ, ಓಕೆನಾ? ಫುಲ್ಲು ಹೆಂಗಂದರೆ ತುಂಬ ಕಡು ಬಡವರು ನಮಗೆ, ಅಂದರೆ ಲೈಕ್ ಪೌಡರ್ ಸ್ನೋ ಅನ್ನೋದೇ ಗೊತ್ತಿರಲ್ಲ, ಅಂದರೆ ಕ್ರೀಮ್ ಅನ್ನೋದೇ ಗೊತ್ತಿರಲ್ಲ ನಮಗೆ, ಅಷ್ಟು ಇರುತ್ತೆ. ವಿತೌಟ್ ಮೇಕಪ್ ಹಿಂಗೆಲ್ಲ ಮಾಡಬೇಕು ಅಂದರೆ ರೆಡಿ ಇರ್ತೀರಾ ನೀವು ಮಾಡೋದಕ್ಕೆ? ಫುಲ್ಲು ಅಂದರೆ ಪಕ್ಕ ಒಂದಷ್ಟು ಕೊಳ, ಅಂದರೆ ಸರಿ ಇಲ್ದಿರೋ ಏರಿಯಾಗಳು ಅಂತ ಅನ್ಕೊಳ್ಳೋಣ, ಕೊಳಚೆ ಏರಿಯಾಗಳು ಬರುತ್ತಲ್ಲ ಆ ಥರದ ಅನ್ಕೊಳ್ಳೋಣ, ಸ್ಲಮ್ ಜಾಗಗಳಲ್ಲಿ ಶೂಟ್ ಮಾಡೋವಂಥದ್ದು ಈ ಥರದ್ದೆಲ್ಲ, ಇದನ್ನು ಅಕ್ಸೆಪ್ಟ್ ಮಾಡ್ತೀರಾ? ಒಟ್ಟು ನೀವು ಆರ್ಟಿಸ್ಟ್ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ನಿಮಗೆ, ಅದು ಮಾಡಲೇಬೇಕು, ಸೊ ಮಾಡ್ತೀರಾ, ಫೈನ್. ಇವಾಗ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ ನನಗೆ. ಇವಾಗ ನೆಕ್ಸ್ಟ್ ನಿಮಗೆ ಏನಾದರೂ ಈ ನೆಕ್ಸ್ಟ್ ಮಾಡೋ ಸಿನಿಮಾಗಳು ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಎಲ್ಲ ಆಗುತ್ತೆ, ಅದಾದಮೇಲೆ ನಿಮ್ಮ ರೇಂಜ್ ಚೇಂಜ್ ಆಗುತ್ತೆ, ಮೇ ಬಿ ನಾವು ನಿಮ್ಮ ಹತ್ರ ಬಂದು ಮಾತಾಡ್ಬೇಕಂದ್ರೂ ಅಲ್ಲ, ಇಲ್ಲ ಸರ್ ಬಿಸಿ ಇದ್ದೀನಿ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ ನೀವು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೆಕ್ಸ್ಟು ದೊಡ್ಡ ದೊಡ್ಡ ಆಫರ್ಸ್ ಬರುತ್ತೆ ಅನ್ಕೊಳ್ಳೋಣ, ಯಾವ ಹೀರೋ ಜೊತೆ ನೀವು ಮಾಡಬೇಕಂತ ಆಸೆ ಇದೆ ಆ್ಯಕ್ಟ್ ಮಾಡಬೇಕಂತ? ಪರ್ಟಿಕ್ಯುಲರ್ ಏನೂ ಇಲ್ಲ, ಯಾರಾದರೂ ಓಕೆ, ನನಗೆ ಸ್ಕ್ರಿಪ್ಟ್ ಇಂಪಾರ್ಟೆಂಟ್. ಸೊ ನಾನು ಟ್ರೈ ಮಾಡ್ಬೋದು, ನಮ್ಮ ಕ್ಯಾಮ್ರಾಮನ್ಸ್ ಬೇಕಾದ್ರೆ ಟ್ರೈ ಮಾಡ್ಬೋದು ಅಲ್ಲ, ಫೈನ್. ಬಟ್ ಒಂದು ಆಸೆ ಇರುತ್ತೆ ಅಲ್ವಾ, ಇಂಥ ಹೀರೋ ಜೊತೆ ಅಟ್ ಲೀಸ್ಟ್ ಒನ್ಸ್ ನಾನು ಸ್ಕ್ರೀನ್ ಶೇರ್ ಮಾಡಬೇಕಂತ. ಆ ಥರ ತುಂಬ ಜನ ಇದ್ದಾರೆ, ಹೇಳಿ ಪರವಾಗಿಲ್ಲ. ಯಶ್ ಸರ್, ಯಶ್ ಅವರು ರಾಕಿಂಗ್ ಸ್ಟಾರ್, ಯಶ್ ಅವರು ಅವ್ರದೇ ಹವಾಲ ಎಲ್ಲ ಕಡೆ ನಡೀತಾ ಇದೆ ಅಂತಾನೆ, ಫೈನ್. ಇವಾಗ ಯಾರಾದರೂ ಸೀನಿಯರ್ ಆರ್ಟಿಸ್ಟ್ಗಳು ಏನಿದ್ರು, ಸೊ ಅವ್ರ ಜೊತೆ ಅಟ್ ಲೀಸ್ಟ್ ನಾನು ಒಂದು ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಬೇಕು ಅಂತ ಯಾವಾಗಾದ್ರೂ ಅನಿಸಿದ್ರೆ ಯಾರು ಹೆಸರು ಹೇಳ್ತೀರಾ? ಅದು ಸ್ಪೆಸಿಫಿಕ್ ಇವರೇ ಅವರೇ ಅಂತ ಏನಿಲ್ಲ, ಸಡನ್ ಆಗಿ ಕೇಳಿದ್ರೆ ಹೆಂಗೂ ಹೇಳೋದನ್ನ ಥರ ಇವರೇ ಅವರೇ ಅಂತಿಲ್ಲ. ಐಲ್ ಬಿ ಬ್ಲೆಸ್ಡ್ ದೊಡ್ಡವ್ರ ಜೊತೆ ವರ್ಕ್ ಮಾಡೋಕ್ಕೆ, ಎಕ್ಸ್ಪೀರಿಯನ್ಸ್ಡ್ ಅವ್ರ ಜೊತೆ, ಓಕೆ, ಪರ್ಟಿಕ್ಯುಲರ್ ಯಾವುದು ಇಲ್ಲ. ನೆಕ್ಸ್ಟ್ ಏನಾದರೂ ನಿಮಗೆ ಬೇರೆ ಲ್ಯಾಂಗ್ವೇಜಿಂದ ಆಫರ್ ಬಂದರೆ? ಕತೆ ಚೆನ್ನಾಗಿದ್ರೆ ಮಾಡಿ, ಕತೆ ಚೆನ್ನಾಗಿದ್ರೆ ಮಾಡ್ತೀರಾ, ಫೈನ್. ಇವಾಗ ಕತೆ ನಾವು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಮಗೊಂದು ಇಂಟೆನ್ಷನ್ ಇರುತ್ತೆ, ಎಸ್ ನಾನು ಈ ಥರ ಕತೆಗಳನ್ನ ಮಾಡ್ತೀನಿ, ಈ ಥರ ಸ್ಟೋರೀಸ್ ನಾನು ಫಸ್ಟ್ ಎತ್ಕೊಂಡು ಹೋಗ್ತೀನಿ, ಯಾಕಂದ್ರೆ ನಾನು ಡ್ರಾಫ್ಟಿಂಗ್ ಇರಬೇಕನ್ನೋ ಒಂದು ಆಸೆ ಇರುತ್ತೆ. ನೀವು ಯಾವ ಥರ ಜಾನರ್ನ ಜಾಸ್ತಿ ಹುಡುಕ್ತೀರಾ? ಆ್ಯಸ್ ಆಫ್ ನೌ ಫ್ಯಾಮಿಲಿ, ಲೈಕ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಪ್ರಿಫರ್ ಮಾಡ್ತೀನಿ ನಾನು, ಸೊ ಲೈಕ್ ಎಲ್ಲರಿಗೂ ರೀಚ್ ಆಗತ್ತಾರ, ಯೂತ್ ಮತ್ತು ಫ್ಯಾಮಿಲಿ. ಫೈನ್. ಇವಾಗ ಏನಾದರೂ ನೀವೇ ಒಂದಷ್ಟು ಬೇರೆ ಬೇರೆ ಥರ ಕ್ಯಾರೆಕ್ಟರ್ಸ್ನ ಯಾರಿಗಾದರೂ ಹೇಳ್ಕೊಂಡಿದ್ದಾರೆ ಡೈರೆಕ್ಟರ್ಗಳ ಹತ್ರ, ನಾನು ಈ ಥರ ಮಾಡೋಕ್ಕೆ ಇಷ್ಟ ಇದೆ, ನನಗೆ ಈ ಥರ ಕ್ಯಾರೆಕ್ಟರ್ಗಳು ನಂಗೆ ಸಿಗ್ಬೋದು ಅಂತ, ಯಾವ ಥರ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ನಿಮ್ಮ ಮನೇಲಾಗಿರ್ಬೋದು, ಒಂದು ಆಸೆ ಇರುತ್ತಲ್ಲ ಇವಾಗ ನನಗೊಂದಷ್ಟು ಆಸೆ ಇರುತ್ತೆ, ನನಗೆ ಈ ಥರ ಕ್ಯಾರೆಕ್ಟರ್ ಹಿಂಗೆ ಮಾಡಬೇಕು, ನಾನು ಹಿಂಗೆ ಇರಬೇಕು. ಬಟ್ ಎಲ್ಲ ಕಡೆಯೂ ಅಷ್ಟು ಫ್ರೀಡಮ್ ಸಿಗಲ್ಲ ನಮಗೆ, ಯಾಕೆಂದರೆ ಅವ್ರದ್ದೊಂದು ಸ್ಕ್ರಿಪ್ಟ್ ಇರುತ್ತೆ, ಸ್ಕ್ರಿಪ್ಟಿಗೆ ನಾವು ಪಾತ್ರ ತುಂಬ ಜೀವ ತುಂಬಬೇಕಾಗುತ್ತೆ. ಬಟ್ ಅದು ಬಿಟ್ಟು ನಮಗೊಂದು ಆಸೆ ಇರುತ್ತೆ, ಎಸ್ ಇವಾಗ ನಾವು ಇಳ್ಕೊತ್ಕೊಂಡಿದ್ವಿ ಅಂತಂದರೆ ನಿಮ್ಗೇನೋ ಒಂದು ಇರುತ್ತೆ, ಒಂದು ಸ್ವಲ್ಪ ಕ್ಯಾಮ್ರಾ ಹಂಗೆ ಇಡೋ ಹಿಂಗೆ ಇಡೋ ಅನ್ನೋದಲ್ಲ, ಆ ಥರದ್ದೇನಾರ ನಿಮ್ಗೇನಾರು ಅನಿಸಿತ? ಥರ ಫ್ರೀಡಮ್ ಇರೋದಂದ್ರೆ ನಮ್ಮ ಬ್ರೋ ಜೊತೆನೆ ಅಷ್ಟೇ, ನಮ್ಮ ಡೈರೆಕ್ಟರ್ ಜ್ಯೋತಿರಾವ್ ಮೋಹಿತ್, ಜ್ಯೋತಿರಾವ್ ಏನಾದರೂ ಹಿಂಗಿಷ್ಟ ಹಿಂಗೆ ಬ್ರೋ ಈ ಕಡೆ ಇಡಿ ಅಂತ ಹೇಳ್ತೀನಿ, ಬಟ್ ಲಾಸ್ಟಲ್ಲಿ ಅವ್ರಿಗೆ ಹೆಂಗಿಷ್ಟ ಅದೇ ಮಾಡೋದು. ನಿಮ್ಮ ಸಮಾಧಾನಕ್ಕಾದ್ರೂ ಅವ್ರು ಹೇಳ್ತಾರೆ ಅವರು, ಬಟ್ ಮಾಡ್ತಾರೆ ಸ್ವಲ್ಪ ಲೈಕ್ ಸಜೆಷನ್ ನಂದು ಅಂತಲ್ಲ, ನಮ್ಮ ಟೀಮ್ ಏನೇ ಒಂದು ಸ್ಕ್ರಿಪ್ಟ್ ಆದ್ರೂ ಎಲ್ಲರೂ ಕೂರಿಸ್ಕೊಂಡು ಹೇಳ್ತಾರೆ, ಸಜೆಷನ್ಸ್ ತಗೋತಾರೆ. ಓಕೆ, ಎಸ್. ಇವಾಗ ಪಟ್ಪಟ ಅಂತ ಶಾರ್ಟ್ ಮೂವಿಲಿ ಏನು ಅವರು ಎಲ್ಲ ಮಾತಾಡ್ತಾರೆ, ಸ್ಕ್ರೀನ್ ಮುಂದೆ ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಮಾತಾಡ್ತಾರೆ. ಸೊ ಇವಾಗ ನಾವು ಅವ್ರಿಗೆ ಒಂದಷ್ಟು ಪಟ್ಪಟ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೇಳ್ತೀವಿ, ಹಂಗೆ ಆನ್ಸರ್ ಮಾಡಿಬಿಡಿ, ಓಕೆನಾ? ನಿಮಗೆ ತುಂಬ ಇಷ್ಟ ಆಗೋದು ಅಂದ್ರೆ ಏನು? ಇದರಲ್ಲಿ ಯಾವುದರಲ್ಲಾದರೂ ಸರಿ, ತಿನ್ನೋದ್ರಲ್ಲಾಗಿರ್ಬೋದು, ಡ್ರೆಸ್ಸಲ್ಲಾಗಿರ್ಬೋದು, ಅಥವಾ ನೀವು ಶಾಪಿಂಗ್ ಮಾಡೋಕೆ ಹೋಗೋ ಜಾಗ ಆಗಿರ್ಬೋದು, ಏನು ಇಷ್ಟ ಆಗುತ್ತೆ ತುಂಬ? ತಿನ್ನೋದ್ರಲ್ಲಿ ಹೋಮ್ಮೇಡ್ ಫುಡ್ ಇಷ್ಟ. ಹೋಮ್ಮೇಡ್ ಹೊರಗಡೆ ತಿನ್ನಲ್ವಾ? ಇವಾಗ ತಿನ್ನಂಗಿಲ್ಲ, ಅದಕ್ಕೆ ಸಣ್ಣ ಆಗ್ಬಿಟ್ಟಿದ್ದೀನಿ. ಅಲ್ಲ ಹೇಳಿದ್ರೆ ರೆಗ್ಯುಲರ್ ಆಗಿ ಆಚೆಲ್ಲ ಜಾಸ್ತಿ ತಿಂತೀನಿ, ಜಂಕ್ ಫುಡ್ ತುಂಬಾ ಇಷ್ಟ, ನಾನ್ ವೆಜ್ ತುಂಬಾ ಇಷ್ಟ, ಬಿರಿಯಾನಿ ತುಂಬಾ ಇಷ್ಟ, ರೈಸ್ ಐಟಮ್ ಎಲ್ಲ ಇಷ್ಟ. ತುಂಬಾ ಬೇಜಾರಾದಾಗ ನೆನಪಾಗುವ ಒಬ್ಬ ವ್ಯಕ್ತಿ? ದೇವರು. ದೇವರು ಯಾವ ದೇವರು? ಸಾಯಿಬಾಬಾ, ಆಂಜನೇಯ. ಯಾರಾದ್ರು ಒಬ್ರು ಹೇಳ್ಬೇಕು ನೀವು? ಆಂಜನೇಯ. ಆಂಜನೇಯ ಜೈ ಹನುಮಾನ್ ಅಂತ ನೆನ್ಪು ಮಾಡ್ಕೊಂತೀರ? ಎಸ್. ತುಂಬಾ ಬೇಜಾರಾದಾಗ ಎಲ್ಲ ಒಂದ್ ಕಡೆ ನಡ್ಕೊಂಡು ಹೋಗ್ಬೇಕು ಅಥವಾ ಒಂದ್ ಕಡೆ ಕೂರ್ಬೇಕು ಅಥವಾ ಏನೋ ಮಾಡ್ಬೇಕಂದಾಗ ಎಲ್ಲಿ ಹೋಗ್ತೀರಾ ನೀವು ಫಸ್ಟ್? ನಾನು ಹಾಡ್ ಕೇಳ್ತೀನಿ. ಹಾಡ್ ಕೇಳ್ತೀರಾ? ಯಾವ ಹಾಡ್ ತುಂಬಾ ಕೇಳೋದು?
ಹೋಲ್ಡ್ ಆನ್ ಅಂತ ಸ್ವಲ್ಪ ಬೂಸ್ಟ್ ಮಾಡುತ್ತೆ ಎಸ್. ಯಾರಾದರೂ ಖುಷಿ ವಿಚಾರ ಆದರೆ ಫಸ್ಟ್ ಶೇರ್ ಮಾಡಿದ್ದಾರೆ ನೀವು ಪೇರೆಂಟ್ಸ್ಗೆ ಫ್ರೆಂಡ್ಸ್ಗೆ ಬಿಟ್ಟು ಪೇರೆಂಟ್ಸ್ಗೆ ಶೇರ್ ಮಾಡ್ತೀರಾ. ಫೈನ್, ಇವಾಗ ನಾಳೆ ದಿನ ನಿಮಗೆ ಫುಲ್ಲು ಅಂದರೆ ನಿಮ್ಮ ಸಿನಿಮಾ ರಿಲೀಸ್ ಆಗುತ್ತೆ, ಥಿಯೇಟ್ರ್ ಮುಂದೆ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಫುಲ್ ಎಲ್ಲ ನಿಮ್ಮ ಫ್ಯಾನ್ಸ್ ಎಲ್ಲ ಬರ್ತಿರ್ತಾರೆ. ಸೊ ಫಸ್ಟ್ ಅವಾಗ ನಿಮ್ಗೆ ಎದುರುಗಡೆ ನಿಮ್ಗೆ ನಾಲ್ಕು ಜನ ಫ್ರೆಂಡ್ಸ್ಗಳು ಇರ್ತಾರೆ, ನಿಮಗೆ ಫ್ರೆಂಡ್ಸ್ ಪೇರೆಂಟ್ಸ್ ಅವರು ಇರ್ತಾರೆ, ಫಸ್ಟ್ ಯಾರು ನೋಡ್ತೀರಾ ನೀವು? ಇದು ಕಷ್ಟ, ಎಲ್ಲರೂ ನೋಡ್ತೀನಿ. ನಾನಾಗಿರೋ ಫಸ್ಟ್ ನನ್ನ ಫ್ಯಾನ್ಸ್ ನೋಡ್ತಾ ಇದ್ದೆ. ಅಲ್ಲ, ಎಲ್ಲರೂ ಸಪೋರ್ಟ್ ಮಾಡಿರ್ತಾರೆ. ಇವಾಗ ನಾನು ಇಂಡಸ್ಟ್ರಿಗೆ ಬರೋಕ್ಕೆ ನನ್ನ ಇಷ್ಟು ಸಪೋರ್ಟ್ ಮಾಡಿದ ಪೇರೆಂಟ್ಸ್, ಎಲ್ಲರೂ ಎಲ್ಲ ಥರ ಲಿಂಕ್ ಆಗಿದ್ದಾರೆ. ಸೊ ಸಿನಿಮಾ ಗೆಲ್ಲಬೇಕು ಅಂದರೆ ಅದು ಆಬ್ವಿಯಸ್ಲಿ ಫ್ಯಾನ್ಸ್ ಆಗಿರ್ತಾರೆ, ಆಡಿಯನ್ಸ್ ಆಗಿರ್ತಾರೆ. ಸೊ ಎಲ್ಲರೂ ಇಂಟರ್ಕನೆಕ್ಟೆಡ್, ಎಲ್ಲರೂ. ಓಕೆ, ಫೈನ್. ನಿಮ್ಮ ಫಿಟ್ನೆಸ್ ಇಷ್ಟನ ತಿನ್ನೋದು ಇಷ್ಟ? ತಿನ್ನೋದು ಇಷ್ಟ. ಫಿಟ್ನೆಸ್ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕೆ ಕಷ್ಟ ಪಡಬೇಕಲ್ಲೆಲ್ಲ ಹೋಗಿ ಅನ್ನೋ ಥರನ ಇಷ್ಟನೇ, ಬಟ್ ತಿನ್ನೋದು ಈಸಿ ಅಲ್ಲ, ಅದಕ್ಕೆ ಕಷ್ಟ ಪಡಬೇಕು. ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಯಾವ ಆ್ಯಪ್ ತುಂಬ ಯೂಸ್ ಮಾಡ್ತೀರಾ? ಟು ಬಿ ಫ್ರ್ಯಾಂಕ್, ಜಾಸ್ತಿ ಯಾವುದು ಯೂಸ್ ಮಾಡಲ್ಲ. ಯೂಸ್ ಮಾಡಲ್ಲ. ಮೇ ಬಿ ಇನ್ಸ್ಟಾಗ್ರಾಮ್. ಇನ್ಸ್ಟಾಗ್ರಾಮ್ ಏನಕ್ಕೆ? ಅದು ಏನಾದ್ರು ಪೋಸ್ಟ್ ಹಾಕೋದಕ್ಕೆ ಯೂಸ್ ಮಾಡ್ತೀರಾ, ಅಥವಾ ಸುಮ್ಮನೆ ಅಲ್ಲೇನಾದರೂ ಬೇರೆ ಸ್ಕ್ರಾಲ್ ಮಾಡೋದಕ್ಕೆ ಯೂಸ್ ಮಾಡ್ತೀರಾ? ಅದೂ ಅಷ್ಟೇ, ಲೈಕ್ ದಿನದಲ್ಲಿ ಒಂದು 15 minutes ಯೂಸ್ ಮಾಡ್ಬೋದು ಅಷ್ಟೇ, ಮ್ಯಾಕ್ಸ್ ಅಂದರೆ. ಸೊ ಎಲ್ಲೂ ಜಾಸ್ತಿ ಆಕ್ಟಿವ್ ಆಗಿರಲ್ಲ? ಇಲ್ಲ, ನನಗೇನು ಗೊತ್ತಿಲ್ಲಪ್ಪ, ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಆಯಿತಾ? ಓಕೆ. ಸೊ ಯಾವ ಥರದ್ದು ಡ್ರೆಸ್ಗಳು ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಇದು ನೋಡ್ತಿದ್ದಂಗೆ ಎಸ್ ನನಗೆ ಇಷ್ಟ ಅನ್ನೋದು ಆಗುತ್ತಲ್ವಾ, ಯಾವ ಥರ ಇಷ್ಟ ಆಗುತ್ತೆ? ಅದು ಫುಲ್ ಲೂಸ್ ಲೂಸ್ ಬಾಯ್ ಫ್ರೆಂಡ್ ಪ್ಯಾಂಟ್, ಬಾಯ್ ಫ್ರೆಂಡ್ ಟಿ ಶರ್ಟ್ಸ್, ಆರಾಮಲ್ವಾ, ಲೂಸ್ ಲೂಸ್ ಇರುತ್ತೆ, ಅದು ತುಂಬ ಇಷ್ಟ, ಕಂಫರ್ಟಬಲ್ ಅಂತ. ಓಕೆ, ಕೋಪ ಬಂದಾಗ ಜಾಸ್ತಿ ಯಾರ ಮೇಲೆ ತೀರಿಸ್ಕೊಳ್ತೀರಾ? ಕೋಪ ತೀರಿಸ್ಕೊಳ್ಳೋದಿಲ್ಲ, ಆ್ಯಕ್ಚುಲಿ ಒಬ್ಬಳೇ ಬೇಜಾರು ಮಾಡ್ಕೋತೀನಿ, ಒಬ್ಬಳೇ ಕೋಪ ಮಾಡ್ಕೋತೀನಿ. ಓಕೆ, ನೀವು ನಿಮ್ಮ ನೀವೇ ಸುಮ್ಮನೆ ಬೇಜಾರು ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂತೀರಾ? ನಾನು ಅದು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಕೋಪ ಬಂದಾಗ ಒಂದೊಂದ್ಸಲಿ ರಿಯಾಕ್ಟ್ ಮಾಡ್ತೀನಿ, ಯಾರು ಅದಕ್ಕೆ ಕಾರಣ ಯಾರು ಅವ್ರ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಓಕೆ, ಸಡನ್ ಆಗಿ ನಿಮ್ಗೆ ಏನಾದರೂ ಬೈಬೇಕಂದ್ರೆ ಯಾವ ವರ್ಡ್ ಜಾಸ್ತಿ ಬರುತ್ತೆ ನಿಮಗೆ? ಅದು ಬೇಡ. ಅಲ್ಲ, ನಾರ್ಮಲ್ ಆಗಿ ಹೇಳಿ ಹೋಗ್ಲಿ ನನಗೆ. ಈ ಗೂಬೆ, ಏಕತ್ತೆ ಈ ಥರ ಬೈತೀವಲ್ವಾ, ಅದು ಯಾವುದು ಬರಲ್ಲ. ಓಕೆ, ನೀವು ಡ್ರಿಂಕ್ಸ್ ಮಾಡ್ತೀರಾ? ಮಾಡಲ್ವಾ? ಮಾಡಲ್ಲ. ಅಟ್ಲೀಸ್ಟ್ ಮನೇಲಿ ಇವಾಗ ಹಿಂಗೆ ಕೂರ್ಗ್ ಅಂತಂದ್ಮೇಲೆ ರೆಗ್ಯುಲರ್ ಫ್ಯಾಮಿಲಿ ಪಾರ್ಟೀಸ್ ಇರುತ್ತೆ. ಹೌದು, ಬಟ್ ಆ್ಯಕ್ಚುಲಿ ಮಾಡಲ್ಲ. ಎಸ್, ನೀವು ತುಂಬ ಹೇಟ್ ಮಾಡೋದು ಯಾರನ್ನ ನಿಮ್ಮ ಲೈಫಲ್ಲಿ? ನನಗೆ ಇವ್ರು ಅಂದರೆ ಸಿಕ್ಕಾಪಟ್ಟೆ ಇರಿಟೇಟ್ ಅಪ್ಪ ಅನ್ಸುತ್ತೆ, ಅಂದರೆ ಅವ್ರು ನಮ್ಗೆ ಇಷ್ಟನೇ ಬಟ್ ಆದರೂ ಇರಿಟೇಟ್ ಅವರು. ಇರಿಟೇಟಿಂಗ್ ಆ ಥರ ಇಲ್ಲ, ಒಂದೊಂದ್ಸಲಿ ಹಂಗೆ ಅಂತ ಯೋಚನೆ ಮಾಡಿದ್ರೆ ಅವ್ರೇನೋ ಕೋಪ ಬರ್ತಾರೆ, ಅದಕ್ಕೆ ನಾನು ಅದನ್ನ ತುಂಬ ಮನಸ್ಸಿಗೆ ತಗೊಂಡು ರಿಯಾಕ್ಟ್ ಮಾಡ್ತಾರಲ್ಲ, ಸೊ ನನ್ನ ಮೇಲೆ ಕೋಪ ಬರೋಕ್ಕೂ ನಾನೇ ಕಾರಣ. ಇದ್ದೇ ಇರ್ತಾರೆ, ಅವ್ರ ಹೆಸರು ಹೇಳಕ್ ಆಗದೇ ಇರ್ಬೋದು. ತರಲೆ ಮಾಡೋದು ಏನೋ ಕೂತಿರ್ತೀವಿ, ನಮ್ದೇನೋ ಮೂಡ್ ಆಫ್ ಆಗಿರುತ್ತೆ, ಅವ್ರು ಬಂದು ನಮ್ ಸುಮ್ನೆ ಡಿಸ್ಟರ್ಬ್ ಮಾಡ್ತಾ ಇರ್ತಾರೆ. ಸೊ ಆ ತರ ಕಿಟ್ಲೆ ಕಿಟ್ಲೆ ತರ ಮಾಡೋದಂದ್ರೆ ನನ್ನ ತಂಗಿ, ಆದ್ರೆ ಆ ತರ ತುಂಬಾ ಹೇಟ್ ಅಂದ್ರೆ ಹೇಟ್ ಅಂದ್ರೆ ಆ ಕ್ಷಣಕ್ಕೆ ಅಷ್ಟೇ ಆ ತರ ಕಿಟ್ಲೆ ಮಾಡೋದ್ರೆ ನನ್ನ ತಂಗಿ. ಇನ್ನೊಂದು ಪ್ರಶ್ನೆ ಇದೆ, ಈಗ ನೋಡಿ ಏನಂದ್ರೆ ಇವ್ರ ಮೇಲೆ ನಿಮ್ಮೆಲ್ರಿಗೂ ಕ್ರಶ್ ಆಗಿದೆ ಅಲ್ವಾ, ನಿಮ್ಮ ಮೇಲೆ ಎಲ್ರಿಗೂ ಕ್ರಶ್ ಆಗ್ಬಿಟ್ಟಿದೆ. ಸೊ ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಅಂತ ಬಂದ್ರೆ, ಅಥವಾ ಇವ್ರು ನೋಡಿದ್ರೆ ನಂಗೆ ತುಂಬಾ ಇಷ್ಟ ಆಗ್ತಾರೆ ಅನ್ನಂಗಿದ್ರೆ ಯಾರ ಮೇಲೆ? ನಮ್ಮ ನಾಡಿನ ಜನತೆಗಳು. ಅಬ್ಬಾ, ಏಯ್ ಹುಡಿರಪ್ಪ, ನಾನು ಕೇಳ್ತಿರೋದು ಅದು ಬಿಟ್ಟು ಪರ್ಟಿಕ್ಯುಲರ್ ಯಾರಾದ್ರೂ ಕ್ರಶ್, ಅವರು ನನ್ನ ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ ಅವರೇ ಕಾರಣ. ಅಲ್ಲ, ಅವ್ರು ಫಸ್ಟ್ ಅವರು. ಓಕೆ, ಅದಕ್ಕೂ ಬಿಟ್ರೆ ನಮಗೆ ಅನ್ಸುತ್ತೆ ಇವಾಗ ಯಾರೋ ಒಬ್ರು ಹೀರೋ ನೋಡಿದಾಗ್ಲೋ, ಅಥವಾ ಯಾರೋ ಒಬ್ಬ ಒಳ್ಳೆ ಮಾಡೆಲ್ ನೋಡಿದಾಗ್ಲೋ ಏನ್ ಚೆನ್ನಾಗಿದಾರಲ್ಲ ಅಂತ ಅನ್ಸುತ್ತೆ. ಇವಾಗ ಯೂಶುವಲಿ ಹೇ ನಮ್ ಕ್ರಶ್ ಗುರು ಅಂತಾರಲ್ಲ ಹಂಗೆ ಹಂಗೆ. ಹ್ಮ್, ಯಾರಾದ್ರೂ ಸರ್ ನಿಮ್ಗೆ ನೀವು ಓದ್ಬೇಕಾದ್ರೂ ಆ ತರ ಅನ್ಸಿರುತ್ತೆ, ಸ್ಕೂಲ್ ಟೈಮ್ ಕಾಲೇಜ್ ಟೈಮ್ ಅಲ್ಲಿ ಯಾವಾಗ್ಲೂ ಆ ತರ ಫೀಲ್ ಆಗಿರುತ್ತೆ, ಈ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ ಮುಂಚೆನೆ ಫೀಲ್ ಆಗಿರುತ್ತೆ? ಲಾಂಗ್ ಟೈಮ್ ಕ್ರಶ್ ಯಾವುದು ಇಲ್ಲ, ಎಲ್ಲ ಶಾರ್ಟ್ ಪೀರಿಯಡ್ ಅಲ್ಲಿ ಕ್ರಶ್. ಒಬ್ರು ಯಾವ್ದಾದ್ರು ಸೀರೀಸ್ ನೋಡಿದ್ರೆ ಅವ್ರು ಇಷ್ಟ ಆದ್ರೆ ಆ ಪೀರಿಯಡ್ ಆ ಸೀರೀಸ್ ಮುಗಿಯೋ ತನಕ ಇಷ್ಟ, ಆ ತರ ಕ್ರಶ್ ಅಷ್ಟೇ. ಅಲ್ಲ, ಯಾರಾದ್ರೂ ಒಬ್ರು ಇವ್ರು ಸ್ವಲ್ಪ ದಿನ ಅಂದ್ರೆ ಜಾಸ್ತಿ ದಿನ ಎದುರು ಇವರು ಅನ್ನಂಗಿದ್ರೆ ಆ ತರ ಯಾವುದು ಇಲ್ಲ, ರಿವೀಲ್ ಮಾಡಂಗೆ ಇಲ್ಲ. ಸಿಕ್ಕಾಪಟ್ಟೆ ಬುದ್ಧಿವಂತರ ಆಗ್ಬಿಟ್ಟಿದ್ದಾರೆ, ಮುಂಚೆ ಎಲ್ಲ ಪಟ್ ಪಟ ಅಂತ ಮಾತಾಡೋರು ಇವಾಗೆಲ್ಲ ಎಡಿಟ್ ಮಾಡಿ ಮಾತಾಡ್ತಾರೆ. ಅಲ್ಲ ಇಲ್ಲ, ಅಲ್ಲ ಯಾರಾದ್ರು ಅಟ್ಲೀಸ್ಟ್ ಒಬ್ಬರ ಹೆಸರು ಹೇಳಿ, ಚಿಕ್ಕದಾಗ ಆಗಿದ್ದೀನಿ ಹೇಳಿ. ಏನ್ ಕ್ರಶ್ ಆಗಿತ್ತು ಅವ್ರ ಮೇಲೆ? ಅವ್ರ ಆಟಿಟ್ಯೂಡ್, ಅವರು ದ ವೇ ಹಿ ಕ್ಯಾರೀಸ್ ಹಿಮ್ಸೆಲ್ಫ್, ಅವರ ಮ್ಯಾನರಿಸಮ್ ಪಬ್ಲಿಕ್ ಮುಂದೆ, ಆಟಿಟ್ಯೂಡ್. ಆಟಿಟ್ಯೂಡ್ ಅಂದ್ರೆ ಎಲ್ಲರೂ ಬ್ಯಾಡ್ ಆಗಿ ಅನ್ಕೋತಾರೆ, ದೇರ್ ವಿಲ್ ಬಿ ಗುಡ್ ಆಟಿಟ್ಯೂಡ್. ಎಲ್ರಿಗೂ ಆಟಿಟ್ಯೂಡ್ ಇರಲೇಬೇಕದು, ಒಂದ್ ಸ್ವಲ್ಪ ಆದ್ರೂ ಇರಬೇಕಾಗುತ್ತೆ. ಏನು ಕೇಳಿದೆ ಗೊತ್ತಾ, ನೀವು ನೆಕ್ಸ್ಟ್ ಏನಾದ್ರೂ ಇವ್ರನ್ನ ಇಂಪ್ರೆಸ್ ಮಾಡ್ಬೇಕಂದ್ರೆ ಅದನ್ನೆಲ್ಲ ಮೇಂಟೈನ್ ಮಾಡಿ. ಎಸ್, ಥ್ಯಾಂಕ್ ಯು, ಪಟ್ಪಟ ಅಂತ ಮಾತನಾಡಿದ್ರಿ ಬಟ್ ಆದರೂ ತುಂಬ ಬುದ್ಧಿವಂತಿಕೆಯೇ ಮಾತನಾಡ್ತಾ ಇದ್ದೀರಾ. ಎನಿವೇಸ್ ಇರಲಿ, ಥ್ಯಾಂಕ್ ಯು ಸೋ ಮಚ್. ಫೈನ್, ಇವಾಗ ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹಂಗೆ ನಮಗೂ ಜೊತೆಗೆ ನಮ್ಮ ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಕ್ರಶ್ಗಳಿಗೆ ಹೇಳಿಬಿಟ್ರೆ ಅವರು ಫುಲ್ ಬ್ಲಶ್ ಆಗಿಬಿಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಅವಾಗಿಂದನೂ ಒಂದೇ ಹೇಳ್ತಾ ಇದ್ದೀನಿ, ತುಂಬ 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 ಸಪೋರ್ಟ್ ಮಾಡಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಯಾವ ಮಟ್ಟಿಗೂ ತುಂಬ ರೆಕಗ್ನೈಸ್ ಆಗಲಿ ಸಕ್ಸಸ್ಫುಲ್ ಆಗಿಲ್ಲ,
ಇನ್ನು ಫಸ್ಟ್ ಸ್ಟೆಪ್ಪಲ್ಲಿ ಇದ್ದೀನಿ. ಫೈನಲ್ ಸ್ಟೆಪ್ ರೀಚ್ ಆಗೋ ತನಕ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನನ್ನ ಡೆಸ್ಟಿನೇಷನ್ ರೀಚ್ ಆಗೋ ತನಕ ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ, ಇಷ್ಟೇ ಪ್ರೀತಿ ತೋರಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ರೀಚ್ ಆಗೋ ತನಕಲ್ಲ, ರೀಚ್ ಆದ್ಮೇಲೆ ಅವ್ರ ಜೊತೆ ಇರಿ. ಓಕೆನಾ? ಎಸ್ ಹೌದು. ಎಸ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ನಿಮ್ಮೆಲ್ಲ ಏನು ಡ್ರೀಮ್ಸ್ ಇದೆ ಎಲ್ಲ ಫುಲ್ಫಿಲ್ ಆಗಲಿ. ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ನಮಗೂ ಕೂಡ ಭಾಳ ಖುಷಿ ಆಯಿತು. ಆ್ಯಂಡ್ ಮೋರ್ ಓವರ್ ನನ್ನ ಫ್ರೆಂಡ್ಸ್ಗಳು ಒಂದಷ್ಟು ಜನ ಇದ್ದಾರೆ, ಜೊತೆಗೆ ಇವತ್ತು ಯಾರ್ಯಾರು ನಿಮ್ಮ ಕ್ರಶ್ಗಳಿದ್ದಾರೆ, ನಿಮ್ಮ ಫ್ಯಾನ್ಸ್ ಇದ್ದಾರೆ, ಎಲ್ಲರೂ ಭಾಳ ಖುಷಿ ಪಟ್ಟಿರ್ತಾರೆ. ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಮೋಘ್ ಟಿವಿ. ಹ್ಞೂ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ನಮ್ಮ ಟೊಮೊಟೊ ಪವರ್ ಹೆಂಗಿತ್ತಂತ. ಆ್ಯಕ್ಚುಲಿ ಅವರ ಕನಸೆಲ್ಲ ನನಸಾಗಲಿ, ನಮ್ಮ ಕಡೆಯಿಂದನೂ ಕೂಡ ಆಲ್ ದ ಬೆಸ್ಟ್ ಹೇಳ್ತೀವಿ ಅವ್ರಿಗೆ. ಒಳ್ಳೇದಾಗಲಿ, ದೊಡ್ಡ ಮಟ್ಟಕ್ಕೆ ಅವ್ರ ಬೆಳೆಯಲ್ಲಿ ಏನಿದೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲ ಹೊಸಬ್ರಿಗೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ನಮ್ಮ ಅಮೋಘ್ ಟಿವಿ ಕಡೆಯಿಂದ ನಾವು ಕೂಡ ಕೇಳ್ಕೊತೀವಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ, ವಿಶೇಷ ಅತಿಥಿಯೊಂದಿಗೆ ಮತ್ತೊಬ್ಬರ ಜೊತೆ ನಾನು ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಘ್ ಟಿವಿ. ನಮಸ್ಕಾರ, ಬಾಯ್.